ಮದ್ದಮೀಸ್ ಮದ್ದಮೀಸ್ ಓಕೆ ಓಕೆ. ಮುಂದಿನ ಹಾಡು ಹಿಂದಿ ಚಲನಚಿತ್ರದ ಎರಡು ಹಾಡು ಮೆಡ್ಲಿಯಾಗಿ ನೋಡಿಸ್ತಾ ಇದ್ದೀವಿ, ಬತ್ತಮೀಸ್ ಮತ್ತು ಚಕ್ ದೇ ಇಂಡಿಯಾ. ಇದನ್ನು ಆರ್ಕೆಸ್ಟ್ರೇಟ್ ಮಾಡಿದವರು ಶ್ರೀಕಾಂತ್ ಕೃಷ್ಣ. ಇಷ್ಟ ಆಗ್ತಿದ್ಯಾ ಹಂಪಿ? ಓ ಈ ಕಡೆ ಓ ಹುಡುಗರೆಲ್ಲ ಎದ್ ನಿಂತು ಹಿಂಗೆ ಓಕೆ. ಇಷ್ಟ ಆಗ್ತಿದ್ಯಾ? ಒಂದ್ಸಲ ಅಲ್ಲಿಂದ ಕೈ ಎತ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ನನಗೆ. ಏಯ್ ಸೂಪರ್ ಅಮ್ಮ, ಯಾವ ಊರಿಂದ ನೀವು? ಹಂಪಿನ ಹೊಸಪೇಟೆನ ಏನು? ಅರೆ ಏನೋ ಹೇಳ್ತಿದ್ದೀರಾ, ಒಟ್ನಲ್ಲಿ ನಮ್ಮೂರೇ ಅಷ್ಟೇ, ಒಟ್ನಲ್ಲಿ ನಮ್ಮೂರ್ನವ್ರೆ. ಓಕೆ ಎನಿವೇ, ಈಗ ಎಲ್ಲ ನಮ್ಮ ಮ್ಯೂಸಿಷಿಯನ್ಸ್ಗೆ ಬರಲಿ ಒಂದು ಜೋರಾದ ಚಪ್ಪಾಳೆ. ನೋಡ್ತಿದ್ದೀರಲ್ಲ ನಿಮ್ಮ ಮುಂದೆನೆ ಲೈವ್ ಆಗಿ ನುಡಿಸ್ತಾ ಇದ್ದಾರೆ, ಆ್ಯಂಡ್ ಬರಬೇಕು ಅವರ ಒಂದು ಶ್ರಮಕ್ಕೆ ಒಂದು ಚಪ್ಪಾಳೆ ಜೋರಾಗಿ ಕೊಟ್ಬಿಟ್ರಿ ಅಂದರೆ ಭಾಳ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಈಗ ಒಂದು ಚೇಂಜ್ ಇದೆ ಸಮಯದ ಅಭಾವದಿಂದ, ಇವಾಗ ಬತ್ತಮೀಸ್ ಮತ್ತು ಚಕ್ ದ ಇಂಡಿಯಾ ನೋಡಿಸ್ತಾ ಇಲ್ಲ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹಾಡುಗಳು ನೋಡಿಸ್ತೀವಿ. ಎರಡು ಹಾಡು ಮೆಡ್ಲಿ ಆಗಿ ಹರಿಕೃಷ್ಣ ಸರ್ ಅವರ ಮ್ಯೂಸಿಕಲ್ ಇವ್ನಿಂಗ್ಗೆ. ದರ್ಶನ್ ಸರ್ ಅವ್ರ ಸಾಂಗ್ ಕೇಳಕ್ಕೆ ಎಷ್ಟು ಜನ ಕಾಯ್ತಿದ್ದೀರಾ? ಸರಿ ಹಾಗಿದ್ರೆ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಕಾರ್ಯಕ್ರಮ ಶುರು ಆಗುತ್ತೆ ಅದು ಕೂಡ. ಆದ್ರೆ ಈಗ ನಮ್ಮೆಲ್ಲ ಡಾನ್ಸಸ್ಗಳಿಗೆ ಬರ್ಲಿ ಚಪ್ಪಾಳೆ, ಆಗ್ಲಿಂದ ಸಿಕ್ಕಾಪಡೆ ಎಫರ್ಟ್ಸ್ ಹಾಕಿ ಸಖತ್ತಾಗಿ ಡಾನ್ಸ್ ಮಾಡ್ತಾ ಇದ್ದಾರೆ. ಒಳ್ಳೆಯದಾಗ್ಲಿ, ಆಲ್ ದಿ ಬೆಸ್ಟ್. ಇಡೀ ಹೊಸಪೇಟೆ ಏನು ಕಲಾಭಿಮಾನಿಗಳಿದ್ದಾರೆ, ಅಭಿಮಾನಿಗಳಿದ್ದಾರೆ. ಪುನೀತ್ ರಾಜ್ಕುಮಾರ್ ಅಂದರೆ ನಿಮಗೆಲ್ರಿಗೂ ಪ್ರಾಣ, ಅದು ನನಗೆ ಗೊತ್ತು. ಯಾಕೆಂದರೆ ಪ್ರತಿಯೊಂದು ಸರ್ಕಲ್ ಹೋದಾಗಲೂ ಪುನೀತ್ ರಾಜ್ಕುಮಾರ್ ಅವ್ರನ್ನ ನಾವು ಕಾಣ್ತೀವಿ. ಅವ್ರನ್ನ ನೀವು ಎಷ್ಟು ಮನಸ್ಸಲ್ಲಿ ಹಚ್ಕೊಂಡಿದ್ದೀರಾ, ಒಂದು ದೇವ್ರ ಲೆವೆಲ್ಗೆ ಅವ್ರನ್ನ ತೊಗೊಂಡೋಗ್ಬಿಟ್ಟಿದ್ದೀರಾ. ಅವ್ರು ಇಲ್ಲದೆ ಹೋದ್ರೂ ಕೂಡ ಇಡೀ ಹಂಪೆಯಲ್ಲಿ, ವಿಜಯನಗರದಲ್ಲಿ ಅಂದರೆ ಹೊಸಪೇಟೆಯಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಅಜರಾಮರವಾಗಿದ್ದಾರೆ, ಇಲ್ಲಿ ಉಳಿದಿದ್ದಾರೆ ಅಂತ ನನಗನ್ಸಿದ್ದು. ಇದನ್ನು ನಿಮಗೋಸ್ಕರ ಅವ್ರು ಕಂಪೋಸ್ ಮಾಡಿ, ಇದು ಪುನೀತ್ ರಾಜ್ಕುಮಾರ್ ಅವ್ರಿಗೆ ಅರ್ಪಣೆ. ವಿಜಯನಗರದ ಎಲ್ಲ ಅಭಿಮಾನಿಗಳಿಗೆ ಪುನೀತ್ ರಾಜ್ಕುಮಾರ್ ಅವ್ರ ಪರವಾಗಿ ಅರ್ಪಣೆ. ಒಡ್ರ ಶಿಲೆ ಅದು ಬೇಕು. ರೆಡಿ ಸ್ಟಾರ್ಟ್.
ರಾಜ್ಕುಮಾರ್ ಗೈ, ದರ್ಶನ್ ಡಿ ಬಾಸ್ ಗೈ, ನಮ್ಮ ಡಿ ಸಿ ಸಾಹೇಬರಿಗೆ ಎಲ್ಲಪ್ಪ ಅವರು ಇಲ್ಲ ಇದ್ದಾರೆ, ಜಯನ್ರಪ್ಪ ನಮ್ಮ ಜೋಶ್ನ ಅವರ ಟೀಮ್ಗೆ, ಸಾಧು ಕೋಗಿಲಾಗೆ, ಆಹಾ ಸಖತ್ ಸೌಂಡ್ ಮಾಡ್ಬಿಟ್ರಪ್ಪ ಜೋಶ್ನವರೇ, ತುಂಬ 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 ಧನ್ಯವಾದಗಳು. ನೀವು ಮುಂದೆ ಬನ್ನಿ, ನಮ್ಮ ಡಿ ಸಿ ದಿವಾಕರ್ ಸಾರೇ ಬಂದು ಅವ್ರಿಗೆ ಮೊಮೆಂಟ್ ಕೊಡಬೇಕು ಅಂತ ನನ್ನ ಆಸೆ. ರೆಡಿನಾ? ಸಮಯದ ಅಭಾವ ಎಲ್ಲರ ಮುಂದೆನೇ ಹೇಳ್ಬಿಡ್ತೀನಿ, ಯಾಕೆಂದರೆ ಪೊಲೀಸ್ನವ್ರಿಗೂ ಅವ್ರಿಗೂ ತುಂಬ ಜವಾಬ್ದಾರಿ ಇರುತ್ತೆ. ಅದರಿಂದಾಗಿ ಪೊಲೀಸ್ ಆಯುಕ್ತರು ಆಫೀಸರ್ಗಳು ನಮ್ಮನ್ನು ರಿಕ್ವೆಸ್ಟ್ ಮಾಡಿದ್ದಾರೆ ಆದಷ್ಟು ಬೇಗ ಕೋರ್ಟ್ ಡಿಸಿಷನ್ ಇರೋದರಿಂದ ಮುಗಿಸಿ ಅಂತ. ಯಾಕಂದರೆ ಇದು ಮುಗಿದ ಮೇಲೆ ನಮ್ಮ ವಿ ಹರಿಕೃಷ್ಣ, ಏನು ನಮ್ಮ ಡಿ ಬಾಸ್ ಪುನೀತ್ ರಾಜ್ಕುಮಾರ್, ಯಶ್, ಆಮೇಲೆ ಸುದೀಪ್, ಉಪೇಂದ್ರ, ಶಿವರಾಜ್ಕುಮಾರ್ ಎಲ್ಲರ ಹಾಡುಗಳನ್ನು ಕಂಪೋಸ್ ಮಾಡಿದಂಥ ಅದ್ಭುತವಾದ ಸಂಗೀತ ನಿರ್ದೇಶಕ ವಿ ಹರಿಕೃಷ್ಣ ಅವರ ಸಂಗೀತ ಸಂಜೆ ಕೂಡ ಇವಾಗಿದೆ, ಅದು ಆಗಬೇಕಾಗಿರೋದ್ರಿಂದ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ. ತುಂಬ ಚೆನ್ನಾಗಿತ್ತು, ಥ್ಯಾಂಕ್ ಯು. ಬನ್ನಿ ಬನ್ನಿ ಹಂಗಸಿನ್, ಕಮ್ ಕಮ್ ಬನ್ನಿ, ಒಬ್ಬರಂದ್ರೆ ಬನ್ನಿ. ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ಸ್. ನೋಡಿ ಇದು ಮ್ಯೂಸಿಕ್, ಈ ವೇದಿಕೆಗೆ ಬೇಕಿತ್ತು. ಥ್ಯಾಂಕ್ ಯು. ಹರಿಕೃಷ್ಣ ಅವರ ಸಂಗೀತ ಸಂಜೆ ಇದೆ. ಓಕೆ, ಇಷ್ಟ ಆಯ್ತಾ ಎಲ್ರಿಗೂ? ಏಯ್ ಸೌಂಡ್ ಕಡಿಮೆ ಆಯ್ತಪ್ಪ, ಬರ್ಲಿ ಜೋನಾದ ಚಾಪಾಳೆ ಈ ಒಂದು ಬ್ಯೂಟಿಫುಲ್ ಹಾಡನ್ನ ಡಾನ್ಸ್ ಮಾಡಿದ್ದಾರೆ, ಜೊತೆಗೆ ನುಡಿಸಿದಾರೆ ನಮ್ಮೆಲ್ಲ ಮ್ಯೂಸಿಷಿಯನ್ಸ್. ಈ ಒಂದು ಹಾಡನ್ನ ನಾವು ನಮ್ಮ ಅಪ್ಪು ಸರ್ಗೆ ಟ್ರಿಬ್ಯೂಟ್ ಅನ್ನ ಕೊಡ್ತಾ ಇದ್ವಿ. ಸೊ ನೀವು ಎಷ್ಟು ಇಷ್ಟಪಟ್ಟಿದ್ದೀರಾ ಅನ್ನೋದು ನನಗೆ ಗೊತ್ತಾಗ್ಬೇಕು. ಇಷ್ಟ ಆಯ್ತಾ ಹಂಪಿ? ಲವ್ಲಿ. ಈಗ ಒಬ್ರು ಅದ್ಭುತವಾದಂತಹ ಕಲಾವಿದ್ರನ್ನ ನಾನು ವೇದಿಕೆಗೆ ಬರ್ಮಾಡ್ಕೊಳ್ತೀನಿ. ಈಗ ಹಂಪಿ ಉತ್ಸವ ಅಂತ ನೀವು ಎಲ್ಲೆಡೆ ನೋಡ್ತಾ ಇದ್ದೀರಾ, ಆ ಲೋಗೋ ಏನು ನೋಡ್ತಾ ಇದ್ದೀರಾ, ಅದಕ್ಕೆ ಮುಖ್ಯ ಕಾರಣ ಅಂದರೆ ಇವರು, ಅದನ್ನು ಡಿಸೈನ್ ಮಾಡಿದವರು ಇವರು. ಸೊ ಮೂಲತಃ ಅವರು ಹೊಸಪೇಟೆನವರು. ಭಾಳ ಖುಷಿ ಆಗುತ್ತೆ ನಮ್ಮೂರಿನವರು ಇಂಥ ಒಂದು ದೊಡ್ಡ ಸಾಧನೆಯನ್ನು ಮಾಡ್ತಿರೋದು, ಭಾಳ ಖುಷಿ ಅನಿಸುತ್ತೆ. ಯಾಕಂದರೆ ಹಂಪಿ ಉತ್ಸವ ಅಂದಿದ ತಕ್ಷಣವೇ ಒಂದು ಐತಿಹಾಸಿಕ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಬಂದಿರುವಂಥ ಕಾರ್ಯಕ್ರಮ, ಅಂಥದ್ರಲ್ಲಿ ಅಂಥ ಉತ್ಸವದ ಒಂದು ಲೋಗೋನ ಮಾಡ್ತಾರೆ ಅಂತಂದರೆ ಹ್ಯಾಟ್ಸ್ ಆಫ್. ಒಳ್ಳೆಯದಾಗಲಿ, ಇನ್ನಷ್ಟು ಮಗದಷ್ಟು ವೇದಿಕೆ ಇವ್ರ ಮ್ಯೂಸಿಷಿಯನ್ಸ್ಗೂ ಥ್ಯಾಂಕ್ ಯು ಸೋ 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 ಮಚ್. ಖಂಡಿತ ಅದು ಈಸಿ ಅಂತೂ ಅಲ್ವೇ ಅಲ್ಲ, ಲೈವ್ ಆಗಿ ನಿಮ್ಮೆಲ್ಲರನ್ನ ಈ ಥರ ರಂಜಿಸೋದು ಖಂಡಿತ ಈಸಿ ಅಲ್ಲ. ಅಂಥ ಒಂದು ಅದ್ಭುತವಾದಂಥ ಕೆಲಸವನ್ನು ಇವ್ರು ಮಾಡಿದ್ದಾರೆ, ಒಳ್ಳೆಯದಾಗಬೇಕು. ಇನ್ನಷ್ಟು ಮಗದಷ್ಟು ಸ್ಟೇಜ್ ಎಲ್ಲ ಮ್ಯೂಸಿಷಿಯನ್ಸ್ಗಳಿಗೂ ಆಗಬೇಕು, ಸಿಗಬೇಕು ಅಂತ ನಾವು ಈ ಮೂಲಕ ಕೇಳ್ಕೊಳ್ತೀನಿ. ನನ್ನ ಸಿನಿಮಾದಲ್ಲಿ ಮಾಡ್ತೀಯಲ್ಲ ನೀನು, ಸಿನಿಮಾದಲ್ಲಿ ಆಕ್ಟ್ ಮಾಡ್ತೀಯಾ ಇಲ್ವೋ? ಮೈಕ್ ಆನ್ ಮಾಡ್ಕೋ ಫಸ್ಟ್ ನೀನು. ಹಲೋ, ಯಾವ್ದಲ್ಲ ಗಿಲ್ಡಾ 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 ಇದು ಏನ್ ಲಾರಿ ಯಾರ ಅನ್ಕೋಬಿಟ್ಟ? ಮತ್ತೆ ನಾನು ಮೈಕ್ ಟೆಸ್ಟ್ ಮಾಡಿದ್ದೆ. ಅದು ಮೈಕ್ ಟೆಸ್ಟ್ ಮಾಡಿದ್ದೆ. ಈಗ ನನ್ನ ಸಿನಿಮಾದಲ್ಲಿ ಮಾಡ್ತೀಯಲ್ವಾ ನೀನು? ಮಾಡ್ತೀನಿ. ನಾನು ಒಂದು ಕ್ವಶನ್ ಕೇಳ್ತೀನಿ, ಅದಕ್ಕೆ ಆನ್ಸರ್ ಮಾಡ್ಬೇಕು. ನೀನ್ ಕ್ವಶನ್ ಕೇಳ್ತೀಯ, ನಾನು ಆನ್ಸರ್ ಮಾಡ್ಬೇಕು. ಆಯ್ತು ಕೇಳಲೆ. ಈಗ ಒಂದು ಆನೆ ಇರುತ್ತೆ, ಎದುರುಗಡೆ ಎರಡು ಬಾಳೆಹಣ್ಣು ಇರುತ್ತೆ. ಆನೆ ತಿನ್ನಲ್ಲ ಯಾಕೆ? ಆನೆಗೆ ಹಸಿವಾಗಿರಲ್ಲ ಅದಕ್ಕೆ. ಇಲ್ಲ, ಮತ್ತೆ ಬಾಳೆಹಣ್ಣು ಪ್ಲಾಸ್ಟಿಕ್ ಅದಕ್ಕೆ. ಇನ್ನೊಂದು ಕ್ವಶನ್, ಏನು? ಒಂದ್ ಆನೆ ಇರುತ್ತೆ, ಎದುರುಗಡೆ ಎರಡು ಬಾಳೆಹಣ್ಣು ಇರುತ್ತೆ, ಆನೆ ತಿನ್ನಲ್ಲ ಯಾಕೆ? ಯಾವನ್ರಿ ಕೇಳಿದ ಪ್ರಶ್ನೆ ವಾಪಸ್ ಕೇಳ್ತಾನೆ? ಬಾಳೆಹಣ್ಣು ಪ್ಲಾಸ್ಟಿಕ್ ನದು ಅದಕ್ಕೆ. ಇಲ್ಲ, ಮತ್ತೆ ಈಗ ಆನೆ ಪ್ಲಾಸ್ಟಿಕ್ದು. ಇನ್ನೊಂದು ಕ್ವಶನ್ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತೀಯಾ? ಆಯ್ತು ಕೇಳು.
ಎರಡು ಬಾಳೆಹಣ್ಣು ಇರುತ್ತೆ, ಇಲ್ಲೊಂದು ಆನೆ ಇರುತ್ತೆ, ಆನೆ ತಿನ್ನಲ್ಲ ಬಾಳೆಹಣ್ಣ ಯಾಕೆ? ಲೇ ನನಗೆ ಬಕ್ರ ಮಾಡಕ್ ನಿಂತೀಯ ನೀನು. ಈ ಸರಿ ಎರಡು ಪ್ಲಾಸ್ಟಿಕ್ ನಾವು ಇಲ್ಲ ಮತ್ತೆ ಎರಡು ಆನೆ ನಿಮ್ಮನೆ ಟಿವಿಲಿ ಇರ್ತಿರುತ್ತೆ, ಇನ್ನು ಎರಡು ಬಾಳೆಹಣ್ಣು ನಮ್ಮನೆ ಟಿವಿಲಿ ಇರ್ತದೆ. ನಿನ್ನ ಕರ್ಕೊಂಬಂದಲ್ಲ ಸಾಧು ಸರ್. ಸರ್ ನಮಸ್ಕಾರ ಸರ್. ಎಂತ ಸ್ಟೂಡೆಂಟ್ ಕಳಿಸ್ಬಿಟ್ಟಿದ್ರಿ ಸರ್ ನೀವು? ನಮಸ್ಕಾರ. ಏ ಅವ್ರ ನಾವು ಅಲ್ಲೇ ಪರಿಚಯ ಕೊಟ್ಬಿಡ ಸರ್. ನಮ್ಮ ಜನ ಹಂಪಿಯಲ್ಲಿ ಉತ್ಸವ ನೋಡ್ಕೋ ನೋಡಕ್ ಬಂದಿರೋ ಜನ ಒಂದು ಗ್ಲಾಸ್ ನೀರು ಪಾನಕ ಸ್ವೀಟು ಮಜ್ಜಿಗೆ ಇದು ಬಿಟ್ಟರೆ ಬೇರೆ ಮುಟ್ಟಲ್ಲ ಕಣೋ ಅವ್ರು. ಲವ್ ಅವ್ರ ಮುಂದೆ ಎಣ್ಣೆ ಹೊಡ್ಕೊಂಬಂದು ನಿಂತಿದ್ಯಲ್ಲ ಥೂ ಕೇಳೋ, ಯಾರಾದರೂ ಯಾರಾದ್ರೂ ಎಣ್ಣೆ ಹೊಡಿತಾರಣ ಇಲ್ಲಿ? ಏ ಥೂ ಪಾಪ ಕಣ ಲವ್, ಎಣ್ಣೆ ಹೊಡಿಯವ್ರೆಲ್ಲ ಒಂದ್ಸರಿ ಒಬ್ಬರೇ ಅಲ್ಲ ಹೊಡೆದಿಲ್ಲ ಅಂತ ಹೇಳಿ ಅಂದೆ. ನನ್ನಾಣೆಗೆ ಒಬ್ರು ಮುಟ್ಟಿಲ್ಲ ಕಣೋ. ಹೌದಾ? ನೀನೊಬ್ಬನೇ ಕುಡ್ಕ ಈ ಸ್ಟೇಜ್ ಮೇಲೆ ನಿಂತಿರೋನು. ನಮ್ಮ ಜನ ಎಂತ ಒಳ್ಳೆಯವರು, ನೀರು ಪಾನಕ ಬಿಟ್ರೆ ಬೇರೆ ಕುಡಿಯೋದೇ ಇಲ್ಲ. ಸರ್ ಒಂದ್ಸಲ ಕೇಳ್ಬಿಡೋಣ ಇರಿ, ಕೇಳಿ ಕೇಳಿ. ಒಂದ್ ನಿಮಿಷ ಬಾಲಿ, ಅಲ್ಲಿ ಯಾರೋ ಮನ್ಕೊಂಬಿಟ್ಟ ನೋಡು. ಅವನು ಪಾನಕ ಕುಡ್ದಿಲ್ಲ ಸಾ, ಎಣ್ಣೆ ಹೊಡೆದ ನನ್ ಜೊತೆನೆಯಾ? ಅವನು ಬರೀ ಕುಡ್ದಲ್ಲೋ, ಮತ್ತೆ ಎಣ್ಣೆಲ್ಲ ಸ್ನಾನ ಮಾಡ್ಬಿಟ್ಟು. ಇವಾಗ ನನ್ನ ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕಂದ್ರೆ ನಾನ್ ಏನ ಕ್ವಶನ್ ಕೇಳ್ತೀಯ? ನಾನೊಂದು ಕ್ವಶನ್ ಕೇಳ್ತೀನಿ, ಉತ್ತರ ಹೇಳ್ತೀಯ? ಒಂದ್ ಹೆಂಗ್ಸು ಒನ್ ಅವರ್ಗೆ ಹತ್ತು ಚಪಾತಿ ಮಾಡಿದ್ರೆ ಆರ್ ಹೆಂಗ್ಸು ಹತ್ತು ಅವರ್ಗೆ ಎಷ್ಟು ಚಪಾತಿ ಮಾಡ್ತಾಳೆ? ಒಂದು ಮಾಡಲ್ಲ. ಯಾಕೆ? ಒಂದ್ ಹೆಂಗ್ಸ್ಗೆ ಒಂದ್ ಗಂಟೆ ಟೈಮ್ ಸಿಕ್ಕಿದ್ರೆ ನೂರೆಂಟು ಮನೆ ಮಾತಾಡ್ತಾಳೆ. ಇನ್ನು ಆರು ಜನ ಹೆಂಗಸರಿಗೆ ಒಂದು ಗಂಟೆ ಸಿಕ್ಕಿದ್ರೆ ನೂರ ಎಂಟು ಗಂಟೆ ಮಾತು, ಊರವ್ರ ಮನೆ ಗೊಟ್ಟು ಎಲ್ಲ ರಟ್ಟು, ಚಪಾತಿ ಇಟ್ಟ ಸೈಡಲ್ಲಿ ಇಟ್ಟು. ಅಯ್ಯಯ್ಯೋ ಲೇ, ನಾನು ಕೇಳೋ ಪ್ರಶ್ನೆಗೆ ನೀವು ಉತ್ತರ ಕೊಡೋದಕ್ಕೆ ಏನು ಸಂಬಂಧ ಇಲ್ಲ ಲೇ. ಏ ಕರೆಕ್ಟಾಗಿದೆ ಕೇಳಿ, ನಿಜ ತಾನೇ? ಹಾಂ, ನೀವು ಗೊತ್ತಾಯ್ತು ಅದು ಎಲ್ಲ ಹೂ ಅಂದದ್ಕೆ ನಿಮ್ಮ ಹೆಂಡ್ತೀರಿ ಯಾರು ಚಪಾತಿ ಮಾಡ್ಕೊಡ್ತೇನೆ ಅಂತ ಗೊತ್ತಾಯ್ತು. ಅದಿರ್ಲಿ, ಈಗ ನನ್ನ ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕಂದ್ರೆ ನಾನು ಒಂದು ಡೈಲಾಗ್ ಹೇಳ್ಕೊಡ್ತೀನಿ, ಅದನ್ನು ಹೇಳ್ಬೇಕು. ಹೇಳ್ಕೊಡಿ ಹೇಳ್ಕೊಡಿ. ಕರೆಕ್ಟಾಗಿ ಹೇಳ್ಬೇಕು. ಕರೆಕ್ಟಾಗಿ ಹೇಳ್ತೀನಿ. ಅಮಲಾದಿಕ ಕೀಚಕ ಕಂಟಕ ಪಾತಕ ನೀಚಕ್ಕಿ ರಾತುಕ ಘಾತುಕ ನೋ ಅಮಲಾದಿಕ ಲೋಚನ ಲೋಟಪ ದೇವಜ ಮಲ್ಲೆ ಕುಡೇಕೃತ ತೈಲಪತೆ. ಹೇಳ್ಕೊಳ. ಅಮಲಾದಿಕ ಕೀಚಕ ಕಂಟಕ ಪಾತಕ ನೀಚಕ್ಕಿ ರಾತು ಒಂಟೇಕ ಆರ್ಟಿಸ್ಟ್ ಒಂಟೇಕ ಲೆಡ್ಡಿಯಾ? ಕ್ಯಾಮ್ರಾ ಇದೆಯಾ? ಹೇಳ್ಬೇಕು. ಓಕೆ ಓಕೆ ಓಕೆ. ಕ್ಯಾಮ್ರಾ ಒಲೋರಿಂಗ್ ಆಕ್ಷನ್. ಏನೋ ಮಾಡಿದೆ ಕ್ಯಾಮ್ರಾಗ್ ನಮಸ್ಕಾರ ಮಾಡ್ಕೊಂಡ್. ಕ್ಯಾಮ್ರಾ ಅಲ್ಲಿ ಕಡೆ ಇರೋದು ಅಲ್ಲ. ಹೇಳು. ಓಕೆ, ರೆಡಿ 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 ರೆಡಿ. ಕ್ಯಾಮ್ರಾ ರೋಲಿಂಗ್ ಆಕ್ಷನ್. ಏನ್ ಹೇಳ್ಬೇಕು? ಅಮಲಾದಿಕ ಕೀಚಕ ಕಂಟಕ ಪಾತ ಗೊತ್ತು ಕಣ, ಏನ್ ಕಿವಿ ಕೇಳಕ್ಕಿಲ್ಲ ನನ್ಗೆ. ಏನ್ ಹೇಳ್ತೀನಿ ನನ್ ಮಗ ನಾ? ಹೇಳು ಹೇಳು. ಓಕೆ, ರೋಲ್ ಆಕ್ಷನ್ ಹೇಳು. ಕ್ಯಾಮ್ರಾ ರೋಲಿಂಗ್ ಆಕ್ಷನ್. ಯಾವ ಕಡೆ ಕೇಳ್ಬೇಕು? ಈ ಕಡೆಗಳು ಇಲ್ಲೇ, ಇಲ್ಲಿ ಕ್ಯಾಮ್ರಾ ಐತೆ ಇಲ್ಲಿ ನೋಡ್ಕೊಂಡು ಹೇಳು. ಅಲ್ಲ ಹೇಳು, ನಮ್ ಸಾಹೇಬ್ರವ್ರ ಅವ್ರು ನೋಡ್ಕೊಂಡು ಹೇಳು. ಓಕೆ ಓಕೆ, ರೆಡಿ ರೆಡಿ ರೆಡಿ. ಇನ್ನೊಂದ್ಸರಿ ಹೇಳ್ಕೊಳ್ಳ ಡೈಲಾಗು. ಏನ್ ಕ್ಯಾಪ್ಟನ್ ನಾನು? ಆಯ್ತು ಹೇಳು. ಮೈಕ್ ಮೈಕ್. ಹಲೋ ಹಲೋ ಹಲೋ. ನಂದು ಕೊಟ್ಬಿಟ್ಟು ನಿಂದ ಇಸ್ಕತ್ತೆ ಅಲ್ಲ ನಿಂದು ಗೊತ್ತಾಯ್ತದ ಯಾರು ಕುಡ್ದವ್ರೆ ಅಂತ. ಆಯ್ತು ಬಿಡ್ರಿ. ಹಾ ಹೇಳು. ಆಯ್ತು ಹೇಳು. ಓಕೆ ಆಕ್ಷನ್ ಹೇಳು. ಕ್ಯಾಮ್ರಾ ರೋಲಿಂಗ್ ಆಕ್ಷನ್. ಅಮಲಕ ಅಮಲಕ ಊಟ ಮಾಡಿದ ಅಮಲಕ ಚೆನ್ನಾಗಿದ್ಯಾಕ? ಅಮಲಕ ಊಟ ಮಾಡಿದ ಚೆನ್ನಾಗಲ್ಲ. ಮತ್ತೆ ಅಮಲಾದಿಕ ಕೀಚಕ ಕಂಟಕ ಬಾ. ಏನ್ ಕೇಳ್ಸಲ್ವ? ನನ್ ಕೇಳ್ತೀನಿ ಹೇಳಲ್ಲ. ಒಂದು ಹೇಳು ಹೇಳು. ಕ್ಯಾಮ್ರಾ ರೋಲಿಂಗ್ ಆಕ್ಷನ್. ಅಮಲ ಅಮ್ಮ ಅವ್ವ ಅವ್ವ ಏನ್ ಹೇಳ್ಬೇಕು? ನನ್ಗೆ ತಲೆ ಕೆಡಿಸ್ಬಿಡ ಮತ್ತೆ. ಓಕೆ 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 ಹೇಳ್ತೀನಿ ಹೇಳು. ಇನ್ನೊಂದ್ಸರಿ ಹೇಳ್ಕೊಡು. ಅಮಲಾದಿಕ ಕೀಚಕ. ಓಕೆ, ಅದು ಜಾಸ್ತಿ ಉದ್ದ ಆಯ್ತು ಸುತ್ತುಂಡ ಮಾಡು. ಅಮಲಾದಿಕ ಕೀಚಕ ಉದ್ದ ಆಯ್ತು ತುಂಡ ಮಾಡ್ಲ. ಅಮಲಾದಿಕ ಮಾಡಿ ಸಾಯಿಸಾಬಿಡ್ತೀನಿ. ಉದ್ದ ಆಯ್ತು ತುಂಡ ಮಾಡು. ಅಮಲ ನೋಡೋ ತುಂಡ ಅಮ ತುಂಡ ಮಾಡಿ ಸಾಯಿಸ್ಬಿಡ್ತೀನಿ. ಇಷ್ಟು ಉದ್ದ ಯಾವನ್ ಹೇಳ್ತಾರೆ ತುಂಡ ಮಾಡಲ್ಲ. ಹಾ ಈಗ ಹೇಳ್ತೀನಿ. ಏನಾರು ಹಾಕೊಂಡು ಸಿನಿಮಾ ಮಾಡಿಬಿಟ್ರೆ ಸಿನಿಮಾ ಹಾಳಾಗೋಗ್ಬಿಡ್ತಾ ಹೋಗಲೇ. ನಿಮ್ ಸಿನಿಮಾ ಮಾಡಿ ಏನು ಸರ್? ಇಲ್ಲ ಸರ್, ನಿಮ್ದಮ್ಮ ನಾನು ಮಾಡೇ ಮಾಡ್ತೀನಿ ಸರ್. ನಮ್ಮ ಸಾಹೇಬ್ರೆ ಪ್ರೊಡ್ಯೂಸರು. ಹಾಂ ಇಲ್ಲೇ
ಹಂಪಿಲೆಲ್ಲ ಶೂಟಿಂಗ್ ಇವಾಗ ನಿಂಗೆ ಡ್ಯಾನ್ಸ್ ಮಾಡಕ್ ಬರುತ್ತಾ? ಓ ಸಾಕಟ್ಟೆ ಅಡಿಗೆ ಮಾಡೋದು ಬಿಟ್ಟು ಓಡ್ ಬಂದಳ ಸರ್ ಆಡಿಷನ್ ಮಾಡಲ್ಲ. ನೀವ್ ಯಾಕೆ ಕೂಡ ಬಂದ್ರಿ ಇಲ್ಲಿಗೆ? ಕೇಳಿ ಸರ್, ಯಾಕೆ ಬಂದ್ರು ಕೇಳಿ ಸರ್. ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಮಾತಾಡಿ. ಏನಾಯ್ತು ಅರಮಲೆ? ನಿನ್ ಮಾತಾಡದೆ ಕೇಳಿಸ್ತಿಲ್ವಲ್ಲ. ಇವ್ರದೊಂದ್ಚೂರು ಸೌಂಡ್ ಕೊಡಿ ಸರ್. ಇವ್ರು ಮನೇಲಿ ಅಷ್ಟು ನಾಯಿ ಒದ್ರದಂಗ್ ಒದ್ರಿತೀಯ, ಇಲ್ಲಿ ಒದ್ರೆ ನಾಯಿ ಗೊತ್ತಾಯ್ತು. ನೀನ್ ನಾಯಿ ಅಂತ ಗೊತ್ತಾಯ್ತು. ಸಾರಿ. ಏನಾಯ್ತಮ್ಮ? ಸರ್ ನಂಗೊಂದು ದೊಡ್ಡ ಪ್ರಾಬ್ಲಮ್ ಇದೆ ಸರ್. ಏನಾಯ್ತು ಸರ್? ನನ್ ಮದ್ವೆ 6 ವರ್ಷ ಆಯ್ತು ಸರ್. ನನ್ನ ಹೊಟ್ಟೆಲಿ ಒಂದು ಹುಳನು ಹುಟ್ಟಲಿಲ್ಲ ಸರ್. ನಮ್ಮ ಪಕ್ಕದ ಮೇದಲ್ಲಿ ಒಂದು ಕರ್ರೊಂದು ನಾಯಿ ಸರ್ ಅಂತ 20 ಮರಿ ಹಾಕಿದೆ ಸರ್. ಇವತ್ ರಾತ್ರಿ ಬರ್ಬೇಕಾದ್ರೆ 1 ಲೀಟರ್ ಹಾಲು ತರ್ತೀನಿ, 1/2 ಕೆಜಿ ಬೆಲ್ಲ ತರ್ತೀನಿ. ಬೆಳಿಗ್ಗೆವರೆಗೂ ಹಾಲು ಕುಡಿತಾ ತುಣುಕ್ ತುಣುಕ್ ಬೆಲ್ಲ ತಿನ್ನ. ಬೆಳಿಗ್ಗೆ ಎದ್ದ ತಕ್ಷಣ 1 ಹುಳ 100 ಹುಳ ಪುತ್ತು 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 ಅಂತ ಬೆಳಿತಾವ. ಮೇಡಮ್ ನನಗೆ ಗೊತ್ತಾಯ್ತು. ಏನು ಆ ನಾಯಿ ಗಂಡ ಸ್ಟ್ರಾಂಗು ಅಂತ? ಏ ನಾಯಿ ಸರ್ ಹಿಂಗೆ ಹೊಡಿದಾಳೆ ಸರ್. ಸರ್ ನಿಮ್ಮ ಮನೆಯಲ್ಲೂ ನಿಮ್ಮ ಹೆಂಡತಿ ಹಿಂಗೆ ಹೊಡಿದಾಳೆ ಸರ್? ಇಲ್ಲಕ್ಕೆ ಬಂದು ಕೂತಿರೋದಿಲ್ಲ, ಹೊಡೆದಿರ್ತಾರೆ ಸರ್. 15 ಜನದ ಮುಂದೆ ಹೇಳ್ತಾರೆ ಅವರು. ಇಲ್ಲೆಲ್ಲ 8 ಜನ ಬಂದವ್ರಲ್ಲ ಗಂಡಸರು, ಇಷ್ಟಪಟ್ಟು ಬಂದಿಲ್ಲ ಸರ್. ಮತ್ತೆ ಅವ್ರ ಹೆಂಡತಿ 2 ಕೊಟ್ಟು ಕರ್ಕೊಂಡು ಬಂದವಳೆ ಸರ್. ಸರ್ ಈ ಹೆಂಗಸ್ರೆಲ್ಲ ಸೇರ್ಕೊಂಡು ನಾವು ಸಂಸಾರದಾಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತಾರಲ್ಲ, ಜೀವನ ಪೂರ್ತಿ ಗಂಡಸರು ಸರ್ ಅಡ್ಜಸ್ಟ್ ಮಾಡ್ಕೊಂಡು ಬದುಕೋದು ಗಂಡಸರು? ಹೆಂಗೆ ಅಂತಾನ ಸರ್? ನಮ್ಮ ಅಡ್ಜಸ್ಟ್ಮೆಂಟ್ ಹಸೆಮಣೆ ಒಳಗೆ ಶುರುವಾಗಿತ್ತೆ ಸರ್. ಹೆಂಗೆ? 1 ತಾಸಾಗಿರುತ್ತೆ ಸರ್ ತಾಳಿ ಇಟ್ಕೊಂಡು ನಾಯಿಗತಿ ಹಿಂಗೆ ಕುಂತಿರ್ತೇವೆ ಸರ್. ಹಿಂಗೆ ಇವ್ರು 1 ತಾಸಾದ್ಮೇಲೆ 1 ಕೆಜಿ ಮೇಕಪ್ ಮಕ್ಕಕ್ಕೆ ಬಡ್ಕೊಂಡು ಹಿಂಗೆ ಬರ್ತಾರೆ ಸರ್. ಟ್ಯಾಂಕ್ ನಕಣೆ ಟ್ಯಾಂಕ್ ನಕಣೆ ಅಲ್ವೇನ್ರಪ್ಪ? ಒಂದ್ ತಾಸ್ ಕೂತಿರೋರೆ ಸುಮ್ನೆ ಕೂತಿರ್ತಾರೆ, ಪುರೋಹಿತ್ರ ಹೇಳೋ ಮಂತ್ರನ ಹೇಳ್ತಿರ್ತಾರೆ. ಇಲ್ಲ ಅಕ್ಕ, ಮುಂದೆಗಡೆ ನನ್ನ ಫ್ರೆಂಡ್ಸ್ 4 ಜನ ಕೂತಿದ್ರು, ಅವ್ರನ್ನ ಲೈನ್ ನೋಡ್ಕ ಕೂತಿದ್ದ ಇರ ಮಗ, ಅವ್ರಿಗಿಂತ ಚೆನ್ನಾಗಿ ಕಾಣಿಸ್ಬೇಕಲ್ವ ಅಕ್ಕ, ಅದಕ್ಕೆ ಜಾಸ್ತಿ ಮೇಕಪ್ ಅಕ್ಕ ಬಂದೆ ಅಂತ ಕೇಳಕ್ಕ. ಸರ್ ಇವ್ರ ಮೇಕಪ್ ಮಾಡ್ಕೊಂಡೆ ಸ್ಟೇಜ್ ಮೇಲೆ ಬರ್ಬೇಕು, ಇಲ್ಲಾಂದ್ರೆ ಹೆಣ್ಣು ಅಂತ ಯಾವ ನಾಯಿ ಕಂಡು ಹಿಡಿಬೇಕು ಸರ್ ಇವ್ರನ್ನ? ಸರ್ ಇನ್ನೊಂದ್ ದಿವಸ ಹೇಳ ಸರ್, ಎಲ್ಲ ಗಂಡಸ್ರಿಗೂ ಒಂದ್ ಸತ್ಯ ಹೇಳ ಸರ್. ಈ ಹೆಂಗಸರು ತಾಳಿ ಕಟ್ಬೇಕಾದ್ರೆ 1 ಸಲ ಅಳ್ತಾರೆ ಸರ್. ನಾವು ಗಂಡಸರು ತಾಳಿ ಕಟ್ಟಿರೋ ತಪ್ಪಿಗೆ ಸಾಯೋ ಮಟ್ಟ ಅಳ್ತೀವಿ ಸರ್. ಇನ್ನೂ ಒಂದ್ ದಿವಸ ಹೇಳ್ಬಿಡ್ತೀನಿ ಸರ್. ಈ ಹುಡುಗರ ಅಪ್ಪಾರ ಇರ್ತಾರಲ್ಲ ಹೆಣ್ಣು ಕೊಟ್ಟು ಮಾವಾರು, ಜಗತ್ತಿನೊಳಗ ಅತಿ ದೊಡ್ಡ ಡೌನ್ ನನ್ನ ಮಕ್ಳು ಅಂದ್ರೆ ಅವರೇ ಸರ್. ಯಾಕೆ ಅಂದ್ರೆ ಸರ್, ಹುಡುಗಿ ಕೈ ಕೈಯಾಗ ಕೊಟ್ಟು ಅಳಿ ಅಂದ್ರೆ ನನ್ನ ಮಗಳು ಹೂ ಸಾಕ್ದಂಗ್ ಸಾಕ್ಯವ್ರಿ ಅಂತ. ನಮ್ಮನ್ಯಾಗ ನಮ್ಮವ್ವ ನಮ್ಮಅಪ್ಪ ನಮ್ಮನೆ ಹಂದಿ ಸಾಕ್ದಂಗ್ ಸಾಕಿರ್ತಾರ ಸರ್, ನಮ್ನು ಚಂದ್ಗ ಸಾಕಿರ್ತಾರ. ಹಾಕಬಿಟ್ಟು ಇವತ್ತಿಂದ ನೀನ್ ನನ್ ಮಗಳು ನನ್ ಸೊಸೆ ಅಲ್ಲ ಅಂತ ಹೇಳಿದ್ಲು ಕನಕ. ವಸ್ತು ದಾಟಿ ಮನೆ ಒಳಗ್ ಹೋಗ್ತಿದಂಗೆ ಕಸ ಕೊಡ್ಸೆ ನೆಲ ಒರ್ಸೆ ರಘುಲಿಕ್ಕೆ ಅಂತ ದಿನ ಕಾಟ ಕೊಡ್ತಾಳೆ ಕನಕ. ಇನ್ನೇನ್ ನೀನ್ ರೀಲ್ಸ್ ಮಾಡು ಅನ್ಬೇಕು ಆತದಿರ ರೀಲ್ಸ್ ಮಾಡೋನು ಬೆಲೆ ಕೊಡ್ತೀನಿ ಅವಳ ಸಾಯಿಸ್ಬಿಡ್ತೀನಿ ಕಡೆ ಕಳಿಸ್ಬಿಡಿ ಅವಳ. ಇವ್ರ ಅಪ್ಪ ಅಮ್ಮ ನಾಯಿ ಕೊಡ್ದಂ ಸರ್, ಇವರೇ ಡೌನ್ ಮಕ್ಳು ಸರ್. ಯಾರು ಇವ್ರ ಅವ ಅಪ್ಪನ್ ಬಿಟ್ಟು ನಮ್ಮ ಹತ್ರ ಬರ್ತಾರೆ ಸರ್, ಬರ್ ಬರತ್ತ ನಮ್ಮವ್ವ ನಮ್ಮಅಪ್ಪನ ವೃದ್ಧಾಶ್ರಮಕ್ ಬಿಟ್ಟು ಬಿಡ್ತಾರೆ ಸರ್. ಅಯ್ಯೋ ಇವ್ರ ಅಪ್ಪ ಅವ ಇವ್ರ ಅಪ್ಪ ಅವ ದೇಶಾಂತರ ಹೊಂಟೋದ್ರಿ ಇವ್ಳು ರೀಲ್ಸ್ ನೋಡಕ್ ಆಗ್ಲಾರ್ದೆ. ಸರ್ ನಾವ್ ಎಣ್ಣೆ ಹೊಡಿಯೋದ್ ಬಿಡು ಅಂತೀವಿ, ಬಿಡಕ್ಕಿಲ್ಲ ಸರ್. ನೋಡೋ ಎಣ್ಣೆ ಸುತ್ತಿ ನನ್ನ ಹತ್ರ ಮಾತಾಡ, ನಾನ್ ಸತ್ರು ಬಿಡಲ್ಲ. ಸಿನಿಮಾ ಆಡಿಷನ್ ಮಾಡ್ತಿದ್ದೀನಿ, ನೀವ್ ಯಾಕೆ ಬಂದ್ರಿ ಇಲ್ಲಿಗೆ? ಸಿನಿಮಾ ಸರ್ ಜೀವನಕ್ಕಿಂತ ದೊಡ್ಡ ಸಿನಿಮಾನೇ ಸರ್ ಇದು. ಕುತ್ಕೊಳ್ಳಲ್ಲ, ಏನ್ ಆಡಿಷನ್ ಮಾಡ್ತಾ ದೊಡ್ಡ ಕುಡುಕ ಕುಡುಕನ್ನ ಮತ್ತೆ ಪಾನ ಪ್ರಿಯರು ಅಂತ ಹೇಳು. ಏನ ಕೇಳಿಸ್ಕೋ, ನಾವ್ಯಾರು ಮದ್ಯ ಪಾನ ಪ್ರಿಯರು
ಅದಕ್ಕೆ ಮತ್ತೆ ಕುಡಿತೀವಿ ನಾವು. ಸರ್ ಸರ್ ಹೇಳಿ ಸರ್, ನಿಮ್ ಹೆಸರು ಏನ್ ಸರ್? ಸರ್ ವಿನೋದ್ ಗೊಬ್ಬರಗಾಲ ಅಲಿಯಾಸ್ ಗೊಬ್ಬರ. ಸರ್ ನೀವು ತಿಪ್ಪೆ ಗೊಬ್ಬರನೇ ಇಲ್ಲಿದ್ದು ನಮ್ಮನೆ ಹಿಂದ್ಗಡೆ ಇದ್ದಿಲ್ಲ ಆ ಗೊಬ್ಬರ. ಇಲ್ಲಪ್ಪ, ನಿಮ್ ಮಗ ಬಂದ್ ಬೆಳಿಗ್ಗೆ ಹೊತ್ ಮಾಡ್ತಾನಲ್ಲ ಆ ಗೊಬ್ಬರ, ಮಗ ಕೆಚ್ಚಾಕ್ ನನ್ಗೊಬ್ರು ಗೊತ್ತಿದ್ದಾರೆ ಸರ್, ಅವ್ರು ಆಡಿಸನ್ ಕೊಡ್ತಾರೆ. ಯಾರು 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 ಸರ್ ಬನ್ನಿ ಸರ್. ಯಾರು ಯಾರು ಯಾರಮ್ಮ ಯಾರು ಇವರಿಬ್ರು? ಏ ಯಾರಿಬ್ರು? ಅವರಿಬ್ರು ಹಿಂಗೆ ಸರ್ ರಾತ್ರಿ ಸರ್ ಸೂಪರ್ ಮದುವೆ ಮಾತ್ರ ಆಗ್ಬೇಡಿ ಸರ್. ಯಾಕೆ ಸರ್? ನೀವು ಮದುವೆ ಮನೆಯಲ್ಲಿ ಅಕ್ಷತೆ ಕಾಳ್ ಹಿಂಗ ಹರ್ಯಾರು ಹರ್ಯಾರು ಹೋಗಿತ್ತಾರೆ. ಯಾಕೆ ಹೇಳಿ ಸರ್? ಯಾಕೆ ಸಾಯಿ ನನ್ನ ಮಗನ ಸಾಯಿ ನನ್ನ ಮಗನ ಅಂತಿರ್ತಾರೆ ಸರ್. ಸರ್ ನಿಮ್ದಿರ್ಲಿ ಸರ್, ಮದುವೆ ಅಂದ ತಕ್ಷಣ ನೆನಪಾಯ್ತು ಸರ್. ಸರ್ ಹನಿಮೂನಿಗೆ ಎಷ್ಟು ಜನ ಹೋಗ್ತಾರೆ ಸರ್? ಇಬ್ರೇ ಸರ್. ಇಬ್ರಲ್ವಾ? ನಾವು 31 ಜನ ಮಿನಿ ಬಸ್ ಮಾಡ್ಕೊಂಡು ಹೋಗಿದ್ವಿ ಸರ್. ಅದ್ರಲ್ಲಿ ಬೇರೆ ನನ್ನ ಹೆಂಡತಿ ತಮ್ಮ ಮಧು ಚಂದ್ರ ಯಾತ್ರೆ ಅಂತ ಬ್ಯಾನರ್ ಬೇರೆ ಹಾಕ್ಸಿದ್ದ. ಅದು ಮಧು ಚಂದ್ರ ಯಾತ್ರೆ ಆಗ್ಲಿಲ್ಲ ಸರ್, ಬಳ್ಳಾರಿ ದುರ್ಗಮ್ಮನ ಜಾತ್ರೆ ಆಗ್ಬಿಡ್ತು ಸರ್. ನೀನ್ ಹನಿಮೂನ್ಗ್ ಹೋಗಿದ್ದಿಲ್ಲ, ಹಂಪಿ ಉತ್ಸವಕ್ಕೆ ಹೋಗಿದ್ದ. ಹಂಗಾಗ್ಬಿಡ್ತು ಪರಿಸ್ಥಿತಿ ಇಲ್ಲ. ನಮ್ಮ ಮನೆ ಪರ್ಸನಲ್ ಮ್ಯಾಟರ್ ಎಲ್ಲ ಬರ್ತಿದೆ, ನೀವ್ ಆಚೆ ಹುಡುಗ ಅಡಿಷನ್. ಇನ್ನೊಂದು ಈ ಗಂಡಿರ್ಗೆ ಹೆಂಡತಿರು ಐ ಲವ್ ಯು ಟೂ ಅಂದ್ರೆ ಗಂಡಿರ್ ಯಾಕೆ ಖುಷಿ ಪಡ್ತೀರ ಗೊತ್ತಾ? ಯಾಕೆ? ಒಂದಿಲ್ಲ ಅಂದ್ರೆ ಇನ್ನೊಂದಿರುತ್ತೆ ಅಂತ. ನನ್ ಫ್ರೆಂಡ್ ಒಬ್ರು ಇದಾರೆ, ಅವ್ರು ಆಡಿಷನ್ ಕೊಡ್ತಾ ಇದಾರೆ. ಎಲ್ಲಮ್ಮ ಆವಾಗಿಂದ ಆಡಿಷನ್ ಅಂದ್ರೆ ಎಲ್ಲಿ ಬರ್ತಾನೆ ನಿಮ್ ಫ್ರೆಂಡ್? ಸರ್ ಅವ್ರು ಹೀರೋ ಹೀರೋ ಬರ್ತಾರೆ ಸರ್. ಓ ಸರ್ ಬಹುಮುಖ ಪ್ರತಿಭೆ, ಬನ್ನಿ. ಆಡಿಷನ್ ಮಾಡ್ತಾ ಇದೀರಂತಲ್ಲ ಸರ್, ನಾನೇ ತಗೊಂತಾರದಪ್ಪ. ಏ ಸರ್ ನಾನು ಆಡಿಷನ್ ಕೊಡ್ತೀನಿ ಸರ್. ನೀನು ಆಡಿಷನ್ ಕೊಡ್ತೀಯ? ಸಾಯಿ ಕುಮಾರ್ ಅವ್ರ ಜೊತೆ ಶಿವಣ್ಣ ಅವ್ರು ಮಾತಾಡಿದ್ರೆ ಹೆಂಗಿರುತ್ತೆ ಅಂತ ಮಿಮಿಕ್ರಿ ಮಾಡ್ತೀನಿ ಸರ್. ಕಾಣಿಸುವ ಮೂರು ಸಿಂಹಗಳು ನ್ಯಾಯ ನೀತಿ ಧರ್ಮದ ಪ್ರತಿರೂಪ ಕಾಣಿಸ್ತಾರ. ನಾಲ್ಕನೇ ಸಿಂಹನೇ ಸೂಪರ್ ಸಗದಾಗಿದೆ ಸಾಯಿ ಕುಮಾರ್ ಅವರು ಶಿವಣ್ಣ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಹೆಂಗಿರುತ್ತೆ? ಮಾಡು ಮಾಡು ಮಾಡು. ಏನ್ ಶಿವಣ್ಣ ಅವ್ರೆ, ಇಷ್ಟು ವರ್ಷ ಆಗಿದ್ರು 125 ಸಿನಿಮಾ ಮಾಡಿದ್ರು, ಇಷ್ಟು ಎನರ್ಜೆಟಿಕ್ ಆಗಿರ್ತಿರಲ್ಲ ಹೆಂಗೆ ಅಂತ ಸಾಯಿ ಕುಮಾರ್ ಅವ್ರು ಕೇಳ್ತಾರೆ. ಅದಕ್ಕೆ ಶಿವಣ್ಣ ಅವರು ಮಿಮಿಕ್ರಿ ಎಲ್ಲೋ ಮಾಡಿದ್ರು ಅಲ್ಲಿ ಮಾಡಿದ್ರಲ್ಲ ಸರ್ ಶಿವಣ್ಣ. ಹೆಂಗೆ ಅವು ಅಂದ್ರಲ್ಲ ಅವರೇ ಶಿವಣ್ಣ ಯಾವಣ್ಣ ಅವನು ಅವು ಅಂದ್ರ ಅಂತ ಅಷ್ಟೇ ಶಿವರಾಜ್ ಸರ್. ಸಾಯಿ ಕುಮಾರ್ ಅವ್ರ ಜೊತೆ ಯಶ್ ಅವ್ರು ಮಾತಾಡಿದ್ರೆ ಹೆಂಗಿರುತ್ತೆ ಅಂತ ಸರ್. ಯಶ್ ಅವರು ರಾಕಿ ಬಾಯ್ ಫ್ಯಾನ್ಸ್ ಎಷ್ಟು ಜನ ಇದ್ರಲ್ಲಿ ರಾಕಿ ಬಾಯ್ ನೋಡ ಅಲ್ಲೆಲ್ಲ ಇದ್ದಾರೆ ಸರ್. KGF ಸಿನಿಮಾನ ಆ ತರ ಮಾಡಿದ್ರಲ್ಲ ಸೂಪರ್, ಜನ ಎಲ್ಲ ಎದ್ದು ಸಿಳ್ಳ ಬಿಡಿತಾರೆ ಅಂತ ಸಾಯಿ ಕುಮಾರ್ ಅವ್ರು ಹೇಳಿದಕ್ಕೆ ಯಶ್ ಅವರು ಅಂದ್ರು ಸರ್. ಯಶ್ ಅವ್ರದ್ದು ಮಿಮಿಕ್ರಿ ಮಾಡು ಅಂದ್ರಂತೆ. ಮಾಡಿದ್ರಲ್ಲ ಸರ್ ಅಂದ್ರಲ್ಲ ಅವರೇ ಯಶ್ ಅವರು. ಯಾವ್ರಿ ಇವನು? ಇನ್ಯಾರ್ದು ಮಾಡ್ತೀಯ ಸರ್? ಸಾಯಿ ಕುಮಾರ್ ಅವ್ರ ಜೊತೆ ರಮ್ಯಾ ಮಾತಾಡಿದ್ರೆ ಹೆಂಗಿರುತ್ತೆ? ಪಕ್ಕ ಪಕ್ಕ ಮಾಡ್ಬೇಕು, ಪಕ್ಕ ಮಾಡ್ತೀವಿ. ಮಾಡಲೆ ಮಾಡಲೆ ರಮ್ಯಾ ಮೇಡಮ್ ಫ್ಯಾನ್ಸ್ ಎಲ್ಲ ಓನೆ ಸರ್ ಅವ್ರಿಗೆಲ್ಲ ನನ್ನಂತ ಯುವಕರ ಸರ್ ಫ್ಯಾನ್ಸ್. ಏನ್ ರಮ್ಯ ಅವ್ರೆ, ಸುಮಾರು ದಿನ ಆದ್ಮೇಲೆ ಇಂಡಸ್ಟ್ರಿಗೆ ಮತ್ತೆ ಕಾಲಿಟ್ಟಿದ್ರ, ಹೇಗ ಅನ್ನಿಸ್ತಾ ಇದೆ ಅಂದಿದ್ದಕ್ಕೆ ರಮ್ಯಾ ಅವ್ರು ಮಾತಾಡಲ್ಲ ಸರ್. ಯಾಕೆ ಮಾತಾಡಲ್ಲ? ಯಾಕೆಂದ್ರೆ ಅವತ್ತು ಅವ್ರ ಮೌನವ್ರತ ಸರ್. ಇದು ಮಿಮಿಕ್ರಿ ಎಲ್ಲಿ ಬಂತಲ್ಲ ರಮ್ಯಾ ಅವ್ರದ್ದು ಮೌನವ್ರತ ಆದ್ಮೇಲೆ ನಿಮ್ಮ ಅಪ್ಪ ಮಾತಾಡ್ತಾನ? ಏ ಸರ್ ಇವನ್ ಯಾವ ಸಿಮೆ ಜೊಲ್ ನನ್ ಮಗ ಸರ್, ಇವನು ಈ ಮುಸುಳಿಗೆ ಇವಳು ಸಿಕ್ಕಿದ್ದೆ ದೊಡ್ಡ ಮಾತು ಸರ್. ಏ ನಾನ್ ಮಾಡ್ತೀನಿ ನೋಡಿ ಸರ್ ಮಿಮಿಕ್ರಿ. ಆಯ್ತು, ನೀನ್ ಯಾರು ಮಾಡ್ತೀಯ? ಕಿಶೋರ್ ಸರ್ ದೋ. ಕಿಶೋರ್ ಸರ್ ದೋ? ದುರ್ಯ ಕಿಶೋರ್ ಸರ್ ದೋ. ಮಾಡು ಮಾಡು ನೋಡಿ. ಕಲ್ಕೊಳ್ಳವಿ ಜೋಡಿ ಕೊಲೆ ಮಾಡಿದ್ರಿ ರೇಂಜ್ ಅಲ್ಲಿ ಇದ್ದೆ ಬರುತ್ತಾ? ಕೊಲೆ ಮಾಡಿದ್ರೆ ಮಲ್ಗೋ ಜಾಗ ಏನೋಯ್ತು? ಎಲ್ಲಾದ್ರೂ ಒಣ ಸೊಪ್ಪು ಮಾರ್ಕೊಂಡಿದ್ರೆ ಬದುಕೋತಿಯ, ಇಲ್ಲಾಂದ್ರೆ ಅನಾಚವಾಗಿ ಹೋಯ್ತೀಯ. ಸೂಪರ್ ಸೂಪರ್. ನಾನು ನಾನು ವರ್ತೂರ್ ವರ್ತೂರ್ ಸಂತೋಷ ಅವ್ರದ್ದು ಮಾಡ್ಲ ನಾನು ಮಾಡ್ತೀನಿ. ಕೇಳು ಕೇಳು, ನಿಮ್ಮ ಅಪ್ಪನ ದುಡ್ಡಲ್ಲ ಅದೊಂದು ಡೈಲಾಗ್ ಕೇಳು ಹೇಳ್ತೀನಿ ಸರ್. ಏನ್ ಸರ್ ಒಳ್ಳೊಳ್ಳೆ ದುಡ್ಡು ಒಳ್ಳೊಳ್ಳೆ ಒಡವೆ ಹಾಕೊಂಬಂದಿದ್ದೀರಾ ನೋಡಿ ಜನ, ನಿಮ್ಮ ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡ್ತೇನೆ ನಾನಲ್ವಾ? ಹೌದು ಸರ್. ನನಕ ಅಂತಾರ ನಿಮ್ಮ ಅಪ್ಪನ ದುಡ್ಡಲ್ಲಿ ಸೋಕಿ ಮಾಡ್ತೀಯ ಅಂತ. ಹೌದು, ನಮ್ಮ ಅಪ್ಪನಕ ನಾನು ಹುಟ್ಟಿರೋದು, ಬೇರೆ ಯಾರಾದ್ರೂ ಹುಟ್ಟಿದ್ರು ಬಂದು ಸೋಕಿ ಮಾಡಲಿ ನಮ್ಮ ಅಪ್ಪನ ದುಡ್ಡಲ್ಲಿ. ಒಂದು ಕ್ವಾರ್ಟರು 90 plus 90 1 quarter, plus 2,
ಎರಡು ಕ್ವಾರ್ಟರು ಕೇಳ್ಬೇಕಾರಲ್ವಾ, ಎಲ್ಲ ಅಷ್ಟೇ ಬಿಟ್ಕೋ ಬಂದು ಕುತ್ಕೊಬಿಟ್ರಲ್ಲಪ್ಪ. ನಂಗೆ ಈ ಕ್ವಾರ್ಟರ್ ಗಿಟ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ. ಅದೇ ಇನ್ ಇನ್ನೇನ ಮಾಡ್ತೀನಿ ನೀನು? ಮಾಡಲ್ಲ, ದಯವಿಟ್ಟು ಮುಗಿಸ್ಬಿಟ್ಟು ಬನ್ನಿ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಸಖತ್ ಮಾಡಿದ ಸರ್, ನೀನ್ ಬಹಳ ಚೆನ್ನಾಗಿ ಮಾಡಿದೆ ಬಾ. ನೀನ್ ನಮ್ಮ ಆಡಿಷನ್ ಮಾಡಕ್ ಬಂದು ಎಲ್ಲರೂ ನಿಮ್ಮ ಆಡಿಷನ್ ಮಾಡ್ಬಿಟ್ರಲ್ಲ ಸರ್. ಏ ಕುಡ್ಕ ಬಾ, ಬರದ ಓಕೆ. ಸೊ 12 ಗಂಟೆ ಆಗ್ತಿದೆ ನೋಡಿ, ಎಲ್ಲರೂ ಎಷ್ಟು ಖುಷಿಯಿಂದ ಎಂಜಾಯ್ ಮಾಡ್ತಿದ್ದೀರಾ, ಅದೇ ನಮಗ್ ಖುಷಿ ಅನ್ಸೋದು. ಸೊ ಈಗ ಎಷ್ಟು ಜನ ಕಾಯ್ತಾ ಇದ್ದೀರಾ ಹರಿ ಕೃಷ್ಣ ಸರ್ ಅವರ ಲೈವ್ ಇನ್ ಕಾನ್ಸರ್ಟ್ಗೆ? ಗೊತ್ತಲ್ಲ. ಸೊ ಅವ್ರು ಹಾಡೋದಕ್ಕೆ ಶುರು ಮಾಡಿದ್ರೆ ಅವ್ರ ಟೀಮ್ ಬಂತು ಅಂತಂದ್ರೆ ಎಲ್ರಿಗೂ ಅದೇನೋ ಹುಚ್ಚು ಪ್ರೀತಿ, ಯಾಕಂದ್ರೆ ಅಷ್ಟು ಚೆನ್ನಾಗಿರುತ್ತೆ ಅವರ ಲೈವ್ ಇನ್ ಕಾನ್ಸರ್ಟ್. ಪ್ರತಿಯೊಂದು ಹಾಡೂ ಅಷ್ಟೇ ಅದ್ಭುತವಾಗಿರುತ್ತೆ. ನಮ್ಮೆಲ್ರಿಗೂ ಗೊತ್ತಿರಬೇಕು, ನಮ್ಮ ಕನ್ನಡ ಸಿನಿಮಾ ರಂಗದಲ್ಲಿ ಅವರು ನೀಡಿರುವಂಥ ಕೊಡುಗೆ ಅಪಾರವಾದಂಥದ್ದು. ಅವ್ರು ಕೊಟ್ಟಿರುವಂಥ ಪ್ರತಿಯೊಂದು ಹಾಡು ಒಂದಕ್ಕಿಂತ ಒಂದು ಸೂಪರ್ ಡೂಪರ್ ಹಿಟ್ ಆದಂಥ ಹಾಡು. ಆ್ಯಂಡ್ ಇವಾಗ ದರ್ಶನ್ ಸರ್ ಸಿನಿಮಾಗಳ ಹಾಡು ಮ್ಯೂಸಿಕಲಿ ಹಿಟ್ ಆಗಿದೆ ಅಂತಂದಿದ ತಕ್ಷಣ ನಮಗೆ ಮೊಟ್ಟ ಮೊದಲನೇದಾಗಿ ನೆನಪಾಗೋದು ಅಂತಂದರೆ ನಮ್ಮ ಹರಿಕೃಷ್ಣ ಸರ್ ಅವರು. ಸೊ ಹೀಗಾಗಿ ನಮ್ಮ ಹರಿಕೃಷ್ಣ ಸರ್ ಅವರ ಲೈವ್ ಇನ್ ಕಾನ್ಸರ್ಟ್ಗೆ ಎಷ್ಟು ಜನ ಕಾಯ್ತಾ ಇದ್ದೀರಾ? ಓಕೆ, ಹುಡುಗರನ್ನ ಮಾತಾಡ್ಸೋಣ. ಪಾಪ ಹುಡುಗರು ಆಗ್ಲಿಂದ ನಿಂತ್ಕೊಂಡು ಯಾಕೆ ನಿಂತ್ಕೊಂಡಿದ್ದೀರ, ಕುತ್ಕೊಳ್ಳಿ. ಆ ಯಾವಾಗ್ಲೂ ನಾವು ಕುತ್ಕೊಂಡು ಎಂಜಾಯ್ ಮಾಡಿ ಅಂತೆಲ್ಲ ಹೇಳಿ ಅಭ್ಯಾಸ, ಅದಕ್ಕೆ ಕುತ್ಕೊಳ್ಳಿ. ಅಲ್ಲ, ಊಟ ಮಾಡಿಲ್ವಾ? ಇನ್ನೊಂದು ಇಲ್ವಾ? ಅದು ಇಲ್ವಾ? ಸರಿ, ಎಷ್ಟು ಜನ ಲವ್ ಮಾಡ್ತಾ ಇದ್ದೀರಾ? ಎಷ್ಟ್ ಜನಕ್ಕೆ ಲವ್ ಸವಾಸನೆ ಬೇಡ? ಯಾಕ್ರೋ ಆದ್ರೂ ಲವ್ ಸಾಂಗ್ ಬೇಕು, ಪಾತ ಸಾಂಗ್ ಹಾಡೋಣ. ಓಕೆ, ಎಷ್ಟ್ ಜನಕ್ಕೆ ಲವ್ ಹಾಡ್ಬೇಕು? ಎಷ್ಟ್ ಜನ ಮದ್ವೆ ಆಗಿರೋರು ಬಂದಿದ್ದೀರಾ? ಇರ್ಲಿ ಹೇಳಿ ಪರ. ಅಯ್ಯೋಯ್ಯೋ, ಒಂದ್ 4 ಕೈ ಎತ್ತಿದ್ದು ಮೇಲೆ. ನಿಮ್ಮ ಹೆಂಡತಿ ಜೊತೆಗೆ ಯಾರ್ಯಾರು ಬಂದಿದ್ದೀರಾ? ಏ, ನೀವು ಡೌ ಮಾಡ್ತೀರಾ, ಇಳಿಸಿ ಸರ್ ನೀವು. ಓಕೆ, ಸೊ ಹುಡುಗರ ಲವ್ ಫೇಲ್ಯರ್ ಆಗಿದೆ ಅಲ್ವೇನ್ರು? ಲವ್ ಫೇಲ್ಯರ್ ಆಗಿದ್ಯಾ? ಆಯ್ತು, ನಿಮ್ಗೂ ಸಾಂಗ್ ಪ್ಲೇ ಮಾಡೋಣ, ಆಯ್ತಾ? ನಾವು ನೀವೆಲ್ಲ ಸೇರ್ಕೊಂಡು ಡಾನ್ಸ್ ಮಾಡೋಣ, ಓಕೆನಾ? ಸರಿ, ಮತ್ತೆ ಹಾಗಿದ್ರೆ ಇನ್ನೇನು ಶುರು ಮಾಡ್ತಾ ಇದೀವಿ. ಇಷ್ಟೊತ್ತು ನಾವೆಲ್ಲರೂ ಕಾಯ್ತಿದ್ದಂತ ಆ ಕ್ಷಣ, ದಟ್ ಈಸ್ ಹರಿಕೃಷ್ಣ ಮ್ಯೂಸಿಕಲ್ ಈವೆಂಟ್ ಈಗ ಶುರು ಆಗ್ತಾ ಇದೆ. ಸೊ ನಮ್ಮೆಲ್ಲ ಮ್ಯೂಸಿಷಿಯನ್ಸ್ ರೆಡಿ ಆಗಿದ್ದಾರೆ ಅನ್ಸುತ್ತೆ. ಒಂದು ಸೌಂಡ್ ಬಂದ್ಬಿಟ್ರೆ ರೆಡಿ ಆಗಿದ್ದಾರೆ ಅಂತ ಖುಷಿ ಆಗ್ಬಿಡುತ್ತೆ. ರೆಡಿನಾ ನಮ್ಮ ಮ್ಯೂಸಿಷಿಯನ್? ದರ್ಶನ್ ಸರ್ ಸಾಂಗ್ಗೆ ಯಾರು ಡಾನ್ಸ್ ಮಾಡಕ್ ರೆಡಿ ಇದ್ದೀರಾ ಹೇಳಿ ಇವಾಗ. ಏ, ಸೌಂಡ್ ಕಡಿಮೆ ಆಯ್ತಪ್ಪ, ಅವೆಲ್ಲ ಆಗದೇ ಇಲ್ಲ. ಕಮ್ ಆನ್, ಬರ್ಲಿ ದರ್ಶನ್ ಸರ್ ಸಾಂಗ್ಗೆ. Check, check. Check, 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 check. Check, check, check. Ready, sir?
ಹೇಳಿದ ನಾನೀಗಾಗಲೇ ಹೇಳ್ದಂಗೆ ದ ಮೋಸ್ಟ್ ಸೆನ್ಸೇಷನಲ್ ಮ್ಯೂಸಿಕ್ ಡಿರೆಕ್ಟರ್ ನಮ್ಮೆಲ್ಲರೂ ಪ್ರೀತಿಯ ಹರಿ ಕೃಷ್ಣ ಸರ್ ಮ್ಯೂಸಿಕಲ್ ನೈಟ್ ಈಗ ನಿಮ್ಮ ಮುಂದೆ. ಹಾಗೆ ಜೊತೆಗೆ ವೇದಿಕೆಯನ್ನು ಅಲಂಕರಿಸ್ತಾ ಇದ್ದಾರೆ ನಮ್ಮ ಕರ್ಣಚಿನ್ನಿ ಸಿನಿಮಾ ರಂಗದಲ್ಲಿ ಹೆಸರಾಂತ ಹಾಡುಗಳನ್ನ ಹಾಡಿದಂತ ಮಿಂಚಿರುವಂತ ಈಗಲೂ ಹಾಡ್ತಿರುವಂತ ಎಲ್ಲರ ಮನಸ್ಸನ್ನ ಗೆದ್ದಿರುವಂತ ನಮ್ಮೆಲ್ಲರ ಪ್ರೀತಿಯ ಹೇಮಂತ್ ಸರ್ ಅವರಿದ್ದಾರೆ. ಈ ನಮ್ಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ನಮ್ಮ ಇಂದೂ ನಾಗರಾಜ್ ಅವರಿದ್ದಾರೆ, ಅವರು ಅಷ್ಟೇ ಹಾಡಿರುವಂತ ಎಲ್ಲ ಹಾಡುಗಳು ಸೂಪರ್ ಡೂಪರ್ ಹಿಟ್. ಇಲ್ಲಿ ವೇದಿಕೆಯನ್ನು ಅಲಂಕರಿಸಿರುವಂತ ಎಲ್ಲ ನಮ್ಮ ಸಿಂಗರ್ಸ್ ಅಂಡ್ ಜೊತೆಗೆ ಸಂಗೀತವರಿದ್ದಾರೆ ನಮ್ಮ ಈ ವಿಶೇಷ ಕಾರ್ಯಕ್ರಮದಲ್ಲಿ ವಾಣಿ ಹರಿಕೃಷ್ಣ ಅವರಿದ್ದಾರೆ. ಸೊ ಅವ್ರಿಗೂ ಹೃತ್ಪೂರ್ವಕವಾಗಿ ಸ್ವಾಗತ. ಅಂಡ್ ಜೊತೆಗೆ ನಮ್ಮ ಸಂತು ವೆಂಕಿ ಅವರು ಕೂಡ ಈ ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ. ಸೊ ಬರ್ರಿ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ನಮ್ಮ ಈ ಮೋಸ್ಟ್ ಸೆನ್ಸೇಷನಲ್ ಸಿಂಗರ್ಸ್. ಶಿವರ್ಣಂ ಚತುರ್ಭುಜಂ ಪ್ರಸನ್ನವದನೌ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಬರ್ತಾ ಇರ್ಲಿ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಆದಿ ಬ್ರಹ್ಮ ಅನಾದಿ ವಿಷ್ಣು ಕಾಲರುದ್ರ ಮಂದಾನೋ ಎಡೈಯ ಮೇಲೇಳು ಅಗ್ರ ಪೂಜೆ ನಿಂಗೇನೋ. ಸಂಕೀರ್ತನೆಯ ಸ್ವೀಕರಿಸೋ ನಾಯಕ ವಿನಾಯಕ 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 ನಾಯಕ ವಿನಾಯಕ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಆದಿ ಬ್ರಹ್ಮ ಅನಾದಿ ವಿಷ್ಣು ಕಾಲರುದ್ರ ವಂದನೋ ಎಡೈಯ ಮೇಲೇಳು ಅಗ್ರ ಪೂಜೆ ನಿಂಗೇನೋ. ಹಂಪಿ ಬರ್ಲಿ ಚಪ್ಪಾಳೆ ಎಡಗಡೆ ಬ್ರಿ ಹ್ಯಾಂಡ್ಸ್ ಅಪ್ ದೇ ಕಮ್ ಆನ್ ಈ ಕಡೆ ಬ್ರಿ ಹ್ಯಾಂಡ್ಸ್ ಅಪ್ ಚಪ್ಪಾಳೆ ಬರ್ಲಿ. ಶರಣು ಶರಣಯ್ಯ ಗಣಪ ಶರಣು ಕಾರುಣ್ಯ ರೂಪ ಭಕ್ತಾರ ಹರಸಿ ಕಾಪಾಡೋ ಬೆನಕ ಹೇರಂಬ. ಮೊದಲಿಗೆ ಮೊದಲು ನೀನೆ ಬುದ್ಧಿಗೆ ಸಿದ್ಧಿ ನೀನೆ ಗುರುನಾಥ ಗಣಪ ನಿನ್ನಿಂದ ವಿದ್ಯಾರಂಭ. ಬಚ್ಚೆ ಕಲ್ಲು ಪಾಣಿಮೆಟ್ಲು ತಂದೆವಯ್ಯ ಸೊಂಡಿಲಯ್ಯ ಮೋದಕ
ಹಸ್ತಪಾದ ಕೀರ್ತನಯ ಧೀಮಹಿ ಧೀಮಹಿ ಲಂಬೋದರ ಲಘುಮಿಕರ ಲಂಬೋದರ ಲಘುಮಿಕರ ಬ್ರಹ್ಮಾಸುತ ಅಮರ ವಿರುದ ಲಂಬೋದರ ಲಘುಮಿಕರ ಸರ್ವೇಶ್ವರಾಯ ನಮೋ ವಿಘ್ನೇಶ್ವರಾಯ ಮಂತ್ರಾಬೀಜಾಕ್ಷರಾಯ ತಂತ್ರ ಸಂಸ್ಥಾಪಕಾಯ ಕಂದಾಗ್ರಜಾಯ ಸರ್ವಪ್ರಿಯಾಯ ಸರ್ವಾತ್ಮಕಾಯ ಬುದ್ಧಿಪ್ರಿಯಾಯ ಆಕಲ್ಮಷಾಯ ವರದಾಯಕಾಯ ವಿತ್ವಪ್ರಿಯಾಯ ಸರ್ವಭೂಷಾಯ ಅಮರೇಶ್ವರಾಯ ರಾಮಾರ್ಜಿತಾಯ ವಾಗೀಶ್ವರಾಯ ಶುಭದಾಯಕಾಯ ಪುರುಷೋತ್ತಮಾಯ ಚಂದ್ರಚೂಡಾಯ ಸಿದ್ಧಿಪ್ರದಾಯ ಸುಧಿರಕ್ಷಿತಾಯ ಶೂಲಕರ್ಮಾಯ ತ್ರಿಗುಣಾತ್ಮಕಾಯ ಶೂರ್ಪಣರ್ಣಾಯ ಕರ್ಣಾತ್ಮಕಾಯ ಗೌರಿಪುತ್ರಾಯ ಸೃಷ್ಟಿಕರ್ತಾಯ ಧೀಮಹಿ 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 ಬೇಡುವ ಕೈ ನಂದು ನೀಡುವ ಕೈ ನಿಂದು ಅನುರೇಣು ನಿನ್ನ ಆಗೇನ ಕೇಳಿ ಹರಿಸೇನ ಆತ್ಮದ ಹೂ ತಂದೆ ಕೈಗಳ ಮುಗಿದು ಹಿಂದೆ ದಯ ಮಾಡಿ ಬಾರೋ ವಿಘ್ನೇಶ ಮನದ ಮನದೊಳಗೆ ಕಾಯಿ ಕಡುಬು ತಂದೆವಯ್ಯ ಗರಿಕೆಗೆಂದು ಇಟ್ಟೆವಯ್ಯ ಚಾಮರ ಕರ್ಣ ಚಂದ್ರಿಕಾ ವರ್ಣ ಧೀಮಹಿ ಧೀಮಹಿ ಕರ್ಣನಾಥ ಸಿಂಧೂರ ವರ್ಣ ಶ್ರೀ ಕರ್ಣನಾಥ ಸಿಂಧೂರ ವರ್ಣ ಕರುಣಾಸಾಗರ ಕರಿವದನ ಶ್ರೀ ಕರ್ಣನಾಥ ಸಿಂಧೂರ ವರ್ಣ ವಕ್ರತುಂಡ ವಾಕಾಯ ಸೂರ್ಯ ಕೋಟಿ ಸಮ ಪ್ರಭಾ ನಿರ್ವಿಘ್ನ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ಆದಿ ಬ್ರಹ್ಮ ಅನಾದಿ ವಿಷ್ಣು ಕಾಲ ರುದ್ರ ಬಂದನೋ ಹೇಳಯ್ಯ ಮೇಲೆ ಏಳು ಅಗ್ರ ಪೂಜೆ ನಿಲ್ದೇನೋ ಸಂಕೀರ್ತನೆಯ ಸ್ವೀಕರಿಸು ಗಣೇಶ ಬಂದ ತಾಯಿ ಕಡುಬುದಿಂದ ಗಣೇಶ ಬಂದ ತಾಯಿ ಕಡುಬುದಿಂದ ಚಿಕ್ಕೆರೆ ನಿಂತ ದೊಡ್ಡೆರೆ ಲೆದ್ದ ಚಿಕ್ಕೆರೆ ನಿಂತ ದೊಡ್ಡೆರೆ ಲೆದ್ದ ಗಣೇಶ ಬಂದ ತಾಯಿ ಕಡುಬುದಿಂದ ಕನ್ನಡ ರೋಮಾಂಚನವೀ ಕನ್ನಡ ಕಸ್ತೂರಿ ನುಡಿಗಿದು ಕರುನಾಡು ಮಣ್ಣಿದು ಚಿಂತಿಸು ವಂದಿಸು ಪೂಜಿಸು ಪೂಜಿಸು ಮಧ್ಯದಲ್ಲಿ ಮೇವಾ ಕನ್ನಡ ದೇಶದಲ್ಲಿ ಮೊಳಗೋ ಕಹಳೆ ತನ್ನ
ಧ್ವನಿ ಕೇಳಿ ಬೆಚ್ಚು ಗಗನ. ಕಪಟ ಇಲ್ಲದ ಊರಿನಲ್ಲಿ ಕರುಣೆ ತುಂಬಿದ ನಾಡಿನಲ್ಲಿ ದಿನವು ಕ್ಷಣವು ರಣಕಲಿಗಳಿಲ್ಲಿ ಜನನ. ಕನ್ನಡದಲ್ಲಿ ಉಸಿರಾಡುವುದೆನ್ನೆದೆ ಕನ್ನಡ ಉಳಿದು ಬೇರೆ ಏನಿದೆ. ತಿರುಗೋ ಭೂಮಿಗೆ ಗೊತ್ತು ಕನ್ನಡ ತಿರುವಾಗತ್ತು ಕ್ರಾಂತಿಗೆ ತಿಲಕವನಿಟ್ಟ ನಾಡು ನಮ್ಮದು. ತಾಯಿಯ ಕೂಗಿಗೆ ಬಂದೆನು ಇಲ್ಲಿಗೆ ಧರಣಿ ಮಂಡಲ ಮಧ್ಯದಲ್ಲಿ ಬೆರೆವಾ ಕನ್ನಡ ದೇಶದಲ್ಲಿ ಮೊಳಗೋ ಕಹಳೆ ತನಿ ಕೇಳಿ ಬೆಚ್ಚು ಗಗನ. ಕಪಟ ಇಲ್ಲದ ಊರಿನಲ್ಲಿ ಕರುಣೆ ತುಂಬಿದ ನಾಡಿನಲ್ಲಿ ದಿನವೂ ಕ್ಷಣವೂ ನಣಕಲಿಗಳಿಲ್ಲಿ ಜನನ. ಭಾಷೆಯ ಬಾವುಟ ನಮ್ದೇನೆ ಹರೆಯೊಳಗೆ ಧಮಧಮಿಸೋ ಗಂಧದ ಗುಡಿಯೂ ನಮ್ದೇನೆ. ಕಪ್ಪು ಭೂಮಿ ನಿಂದೇ ನಿಂದೇ ಕನ್ನಡಿಗ ಸ್ವಾಮಿ ಆಂಜನೇಯ ನಮ್ಮ ಕನ್ನಡಿಗ. ಯಮನರ ತಡೆದು ನೆತ್ತರ ಬಸಿದ ಬದಕೆಯ ಹಿಡಿದು ತಲೆಗಳ ತಡಿದ ವಿಶ್ವದ ಲಿಪಿಗಳ ರಾಣಿ ಅಮೃತ ಉಣಿಸುವ ಮಾಡಿ ಅಂತ್ರಾಕ್ಷತೆಯ ಹರಡಿ ನನ್ನ ಕನ್ನಡ. ಕನ್ನಡ ತಾಯಿಗೆ ಜನ್ಮವೇ ಚಿರಋಣಿ ಧರಣಿ ಮಂಡಲ ಮಧ್ಯದಲ್ಲಿ ದೊರೆವ ಕನ್ನಡ ದೇಶದಲ್ಲಿ ಮೊಳಗೋ ಕಹಳೆ ತನಿ ಕೇಳಿ ಬೆಚ್ಚು ಗಗನ. ಕಪಟ ಇಲ್ಲದ ಊರಿನಲ್ಲಿ ಕರುಣೆ ತುಂಬಿದ ನಾಡಿನಲ್ಲಿ ದಿನವೂ ಕ್ಷಣವೂ ರಣಕಲಿಗಳಿಲ್ಲಿ ಜನನ. ಹೇಗೆ ಶುರುವಾಗಿದೆ? ಎಂಜಾಯ್ ಮಾಡ್ತಿದ್ದೀರಾ? ಬ್ಲಾಕ್ ಬಸ್ಟರ್ ಹಿಟ್ ಕಾಟೇರಲ್ ಸಿನಿಮಾದ ಹಾಡ ಕೇಳಿದ್ರೆ ಹೇಗನ್ಸುತ್ತೆ? ಪಸಂದ ಆಗೋನೆ ಕೇಳೋಣ. ಎಷ್ಟು ಜನ ಇಲ್ಲಿ ಡಿ ಬಾಸ್ ಫ್ಯಾನ್ಸು? ಯಾಕೆ ಇವಾಗ ಸೈಲೆಂಟ್ ಆಗಿರೋದು ಯಾವ ವಿಷಯಕ್ಕೆ ಅಂತ ನಂಗೆ ಸ್ವಲ್ಪ ಗೊತ್ತಾಗಬೇಕು. ಡಿ ಬಾಸ್ ಫ್ಯಾನ್ಸು ಎಲ್ಲೆಡೆ ಸೌಂಡ್ ಮಾಡ್ತಾನೆ ಇರ್ತಾರೆ, ಅವ್ರ ಸುದ್ದಿ ಎಲ್ಲ ಸೌಂಡ್ ಮಾಡ್ತಾನೆ ಇರುತ್ತೆ ಅಂತ ಫ್ಯಾನ್ಸು ನಾವೆಲ್ಲರೂ. ಸೊ ಹೀಗಾಗಿ ಡಿ ಬಾಸ್ ಫ್ಯಾನ್ಸು ಕಾಟೇರ ಸಿನಿಮಾದ ಈ ಅದ್ಭುತವಾದಂತಹ ಹಾಡು ಕೇಳೋಣ. ಪಸಂದ ಆಗೋನೆ ಎಷ್ಟು ಜನಕ್ಕೆ ಇಷ್ಟ ಆಯ್ತು? ಆಯ್ತು ಸರಿ, ಹಾಗಿದ್ರೆ ಈಗ ಅದೇ ಹಾಡನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತ ಪಡಿಸ್ತಾ ಇದೀವಿ. ಬರ್ಲಿ, ನಿಮ್ಮೆಲ್ಲರೂ ಜೋರಾದ ಚಪ್ಪಳೆಯೊಂದಿಗೆ
ಅಂದ್ರೆ ಅಂದ್ರೆ ಅಚ್ಚ ಕನ್ನಡದಲ್ಲಿ ನಾನು ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಅಂತ ಹೇಳ್ದೆ ಅಚ್ಚ ಕನ್ನಡದಲ್ಲಿ. ಹಾ, ಒಂದ್ ಸ್ವಲ್ಪ ಶಿಳ್ಳೆ ಸೌಂಡು. ಹೇಯ್ ಸೂಪರ್ ಮಾ, ನನಗೆ ಕಿರ್ಚಿ ಕಿರ್ಚಿ ವಾಯ್ಸೇ ಹೋಗ್ಬಿಡ್ತು. ಓಕೆ ಕಡಿಮೆನೆ ಆಗಿಲ್ಲ, ಸೊ ಬಹಳ ಖುಷಿ ಆಗ್ತದೆ ನೀವೆಲ್ಲರೂ ಇಷ್ಟೊತ್ತಾದ್ರೂ ಇಲ್ಲಿ ಇದ್ದು ಈ ಕಾರ್ಯಕ್ರಮ ಎಂಜಾಯ್ ಮಾಡ್ತಾ ಇರೋದು ಬಹಳ ಖುಷಿ ಅನ್ನಿಸ್ತದೆ. ಸೊ ಇಲ್ಲಿಗೆ ಗೊತ್ತಾಗ್ತಾ ಇದೆ ನಮ್ಮ ಕಾರ್ಯಕ್ರಮ ಸಕ್ಸಸ್ಫುಲ್. ಓಕೆ, ಸೊ ಈಗ ನೆಕ್ಸ್ಟ್ ಪಸಂದ್ ಆಗೋನೆ ಕೇಳಕ್ ರೆಡಿ ನಾ? ಸಾರಿ, ಹಾಗಿದ್ರೆ
ಕಡೆ ಮಾತ್ರ ಹುಡುಗರು ಆಕ್ಟಿವ್ ಆಗಿದ್ದಾರೆ. ಏನ್ ತಿಂದ್ರು ಏನ್ ಕುಡಿದ್ರು ಗೊತ್ತಾಗ್ತಾ ಇಲ್ಲ. ಆ ಏನು ಆಮೇಲೆ ಆ ಕಡೆ ಬಾಯ್ಸ್ ಗೊತ್ತಲ್ಲ, ಬಾಯ್ಸ್ ಅಂದ್ರೆ ಜೋರಾಗಿ ಕಿರ್ಚಿದ್ರೇನೆ. ಹಲೋ ಬಾಯ್ಸ್, ಈಗ ನಾನೊಂದು ಅನೌನ್ಸ್ ಮಾಡ್ಕೊಡ್ತೀನಿ. ನಮ್ಮ ವಿ ಹರಿಕೃಷ್ಣ ಅವರ ಸಂಗೀತ ಮುಂದುವರಿಬೇಕಾ ಬೇಡವಾ? ಮುಂದುವರಿಬೇಕಾ ಬೇಡವಾ? ದಯವಿಟ್ಟು ಎಲ್ರು ಚೇರ್ ಇಂದ ಕೆಳಗಿಳಿರಿ. ಚೇರ್ ಮೇಲೆ ನಿಂತಿರೋರು ಎಲ್ಲರೂ ಕೆಳಗೆ ಇಳಿಬೇಕು. ನಮ್ಮ ಸಿಬ್ಬಂದಿಗಳು ಪೊಲೀಸ್ನವ್ರು ದಯವಿಟ್ಟು ಹೋಗ್ಬೇಕು ಸರ್ ಅಲ್ಲಿ. ನಾನು ಏನಿಲ್ಲ, ನಮಗೆ ಪೊಲೀಸ್ನವ್ರು ಹೇಳ್ತಾ ಇದ್ದಾರೆ ದಯವಿಟ್ಟು ನಿಲ್ಲಿಸಿ ಅಂತ. ನಮಗೇನು ತೊಂದರೆ ಇಲ್ಲ, ನಮಗಿನ್ನೂ ಒಳ್ಳೇದು ಟೈಮ್ ಇದೆ, ನಮಗೆ ನಿಲ್ಲಿಸ್ಬಿಡ್ತೀವಿ. ದಯವಿಟ್ಟು ನಿಮ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಇಲ್ಲಿ ನಿಂತಿರೋರು ದಯವಿಟ್ಟು ಚೇರ್ಮನ್ ಇಂದ ಕೆಳಗೆ ಇಳಿಬೇಕು. ನಾನು ಈಗಲೇ ಮುಗಿಸ್ಬಿಡ್ತೀನಿ. ಯಾವ ನಿಮ್ಗೆಪ್ಪ ಹೇಳ್ತಿರೋದು? ಅಲ್ಲೋ ಅಭಿಮಾನಿಗಳೇ, ದಯವಿಟ್ಟು ಇಲ್ಲಿರಪ್ಪ, ಕೆಳಗೆ ಇಲ್ಲಿ ಕೂತ್ಕೊಂಡ್ರೆ ಶುರು ಮಾಡಿಸ್ತೀನಿ. ಇಲ್ಲ ಇವಾಗ ಕ್ಲೋಸ್ ಮಾಡಿಸ್ತೀನಿ. ರಿಕ್ವೆಸ್ಟ್ ಇದು, ದಯವಿಟ್ಟು ಕೆಳಗೆ ಇಳಬೇಕು. ಇನ್ನು ದರ್ಶನ್ ಅವರ, ಪುನೀತ್ ಅವರ ಎಲ್ಲರ ಹಾಡನ್ನ ನಿಮಗೋಸ್ಕರ ಹಾಡೋದಕ್ಕೆ ನಿಮಗೆ ಗೊತ್ತಿಲ್ಲ. ಕಲರ್ ಕಲರ್ ಬಟ್ಟೆ ಹಾಕ್ಕೊಂಡ್ರೇ ಎಲ್ಲರೂ ಇಷ್ಟಪಡೋದು ಅಲ್ವಾ? ಸುಮ್ಮನೆ ಚಮಕ್ಕಿಗೆ ನೀವು ಇಷ್ಟಪಡ್ತೀರಾ? ನಿಜವಾದ ಕೆಲಸಗಾರನ ನೋಡಿ ಇಷ್ಟಪಡಬೇಕಲ್ವಾ? ಇಷ್ಟಪಡಬೇಕು ಅಂದರೆ ಮಗುವ ಹೆಸರು ಬಿಟ್ಟು ಹುಟ್ಟಿಗೊಂದು ರೀಸನ್ ಇಲ್ಲ, ಈ ರೋಗಕ್ಕೂ ಸೀಸನ್ ಇಲ್ಲ, ಹೆಸರು ಗೀಸಲೇನೆ ತಪ್ಪ ಮುಂದೆ ತಪ್ಪ ಕೂಪೇಗಪ್ಪ ಜಾಕಿ 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 ಹೆಚ್ಚಾಗಿ ರಾಮ ಚಟ್ಟಿ ಕುಣಗು ಜಾಕಿ 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 ಜಾಕಿ
ಕೆಟ್ಟವರಿಗೂ ಕೆಟ್ಟವನಪ್ಪ ಲವ್ ಮಾಡಿಲ್ಲ ಎಲ್ಲಿ ತನಕ ಹನುಮಂತಾರೆ ಇವನ ಭಕ್ತ ನಂಬರ್ ಒನ್ ಕೋನೆ ತನಕ ತುಂಬಾ ಸಾಚ ಸುಳ್ಳು ಹುಡುಕ ಒಳ್ಳೆ ಮನುಷ್ಯ ಅಂತನ್ಬೋದು ಸಂಜೆ ಮೇಲೆ ಸಿಗಲೇಬಾರ್ ಇಂಥವನಪ್ಪ ಇದ್ರೆ ನೋಡು ಊರು ತಾರ ಆದಂಗೇನೆ ಹೆಚ್ಚು ಕಡಿಮೆ ಅಂತ ಊರು ಇವನ ಹೆಸರು ಹೆಚ್ಚಾಗಿ ರಾಮ ಚಟ್ಟಿ ಕುಣಗು ಜಾಕಿ 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 ಜಾಕ ಅಂದ್ರೆ ತುಂಬಾ ಇಷ್ಟ ಸಾಲ ಕೊಟ್ಟವನಲ್ಲೇ ಸತ್ತ ಕೆಲ್ಸ ಏನು ಮಾಡ್ತಾನಂತ ದಮ್ಮಿದ್ದೋನು ಕೇಳ್ಕೊಳ್ಳಪ್ಪ ಮರಳದನ್ನು ಬಾಳೆ ಹಣ್ಣು ಪಂಚರ್ ಅಂಗಡಿ ಪಾನಿಪೂರಿ ರಾಗಿ ರಶ್ ಬಾಟಿ ಸಾಲ ರಿಯಲ್ ಎಸ್ಟೇಟ್ ಮೋಡಿ ಕ್ಲೀನು ಬೇಗೆ ತಿನ್ನದ ಸೊಪ್ಪೆ ಇಲ್ಲ ಇವರು ತಿನ್ನದ ಬೇಗೆ ಇಲ್ಲ ಅರವತ್ನಾಲ್ಕು ವಿದ್ಯೆಗಲ್ಲ ಇರೋ ಜಾಕಿ ರಾಮ ಚಟ್ಟಿ ಕುಲುಕು ಜಾಕಿ 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 ಜಾಸಿನಿಯದಲ್ಲಿ ಪಾಪ ಕಂಕಣ ಭಾಗ್ಯ ಕೂಡಲೇ ಇಲ್ಲ ಹುಟ್ಟಿಸ್ತಾನೆ ಚಿಲ್ಲರೆ ಕಾಸು ತಾಡ್ಕೋಬೇಕು ಸ್ವಲ್ಪ ನೆಚ್ಚಿ ಮಾತ್ರ ಬಿಸಿಲ ಜಾಸ್ತಿ ಹೇಳಿ ಯೂಸ್ ಆಗಲ್ಲ ಟೈಮ್ ಇಲ್ಲ ನಮ್ಗೂ ಬೇರೆ ಕ್ಯಾಮೆ ಇಲ್ಲ ಮುಂದೆ ನೀವೇ ನೋಡ್ತೀರಲ್ಲ ಮಾತಾಡೋಣ ಸಿಕ್ಕಿದ ಜಾಕಿ 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 ರಾಮ ಜಾಕಿ ಕುಡುಗು ಜಾಕಿ 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 ಬೈಟು ಟಿಂಗಿ ಕೊಡ್ರಪ್ಪ ಕಮಾನ್ ಹರಿಕೃಷ್ಣ ಕಮಾನ್ ನಮ್ಮ ಜನ ಎಂತ ಆಯ್ತಾ ನೋಡ ಹಂಪಿ ಜನ ಒನ್ಸ್ ಫೋರ್ ಒನ್ಸ್ ಫೋರ್ ಒನ್ಸ್ ಫೋರ್ ಗಿರಿಸ್ರ ಅದು ಜೊತೆಗೆ ಈಗ ಬಸಣ್ಣನ ಕರ್ಸಿದ್ರೆ ಹೇಗಿರುತ್ತೆ ಬಸಣ್ಣನ ಕರ್ಸಿದ್ರೆ ಹೇಗಿರುತ್ತೆ ಸರಿ ಹಾಗಿದ್ರೆ ಬಸಣ್ಣಿ ಬಾ ನಿಮ್ಮ ಮುಂದೆ ಈಗ ಖುಷಿನಾ ಬರಲಿ ಜೋರಾದ ಚಪ್ಪಾಳೆ ಹಂಪಿ ಜೋರಾದ ಚಪ್ಪಾಳೆ ಎಂದೆ ಕಮಾನ್ ಕಲ್ಲು ಹಲ್ಲು ಹೆಚ್ಚೆ ಕಟ್ಟಿನಿ ಲಕ್ಸು ಸೋಪು ಹಾಕಿ ಚಳಕ ಮಾಡಿ ಚೆಸ್ಟ್ ಬಂದಿನಿ ನಾವು ವ್ಯಾಪಕವಾಗಿ ಉಳ್ಳಾಗಡ್ಡೆ ತಿಂದು ಕುಂತಿದ್ವಿ ನಿಮ್ಮ ಹೆಜ್ಜೆ ಸಪ್ಪಳ ಕೇಳಿ ಟಕ್ಕನೆ ಎದ್ದು ನಿಂತ್ಕೊಂಡ್ವಿ ನಿಮಗೆ ಶೇಕು ಹ್ಯಾಂಡು ಕೊಡಬಾಕಂತ ಕೈಯ ತೊಳ್ಕೊಂಡ್ವಿ ಬಸಣ್ಣಿಪ್ಪ ಬಸಣ್ಣಿಪ್ಪ ಬಜಾರು ನಂದ ಇವತ್ತು ಬಸಣ್ಣಿಪ್ಪ 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 ಮಾಡಬೇಕು ಸಂಬಂಧನ ಅದಕ್ಕ ಬಂದೀನಿ ಲಕ್ಸು ಸೋಪು ಹಾಕಿ ಚಳಕ ಮಾಡಿ ಜಸ್ಟ್ ಬಂದೀನಿ ಚುಗು 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 ಚುಗು
Hampi D Boys fans, come on! Hampi! ಕಟ್ಟಿಗೆ ಕಡ್ಡಿ ಹಂಗ ಒಣಗೇವಿ ನಾವು ಸುಟ್ಟು ಹೊಕ್ಕನಿ ಬರಗಾಲ್ನಾಗ ಸೀಕ್ರೆಟ್ ಆಗಿ ಬೆಳೆಸೀವಿ ಹೂವು ಸಾಕಾಗೋಗೈತಿ ಎಡಬಟ್ಟಿ ನೀನು ಅರೆ ಸರ್ಕಾರಿ ಶಾಲೆ ಪ್ರಾಡಕ್ಟು ನಾನು ನಾವು ಪಾಟಿ ಪೆನ್ಸಿಲ್ ತೆಗೆದು ಮಾಸ್ತರ್ ಹೆಸರು ಗೆದ್ದಿದ್ವಿ ನೀನು ಅವತ್ತು ಸಿಗಬಾರ್ದತ್ತ ಹುಡುಗಿ ಚೆನ್ನಾಗಿರ್ತಿದ್ವಿ ಇರ್ಲಿಪ್ಪ ಬಸಣ್ಣಿಪ್ಪ ಬಜಾರು ನಮ್ದ ಇವತ್ತು ಬಸಣ್ಣಿಪ್ಪ 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 ಛಳಕ ಮಾಡಿ ಜಸ್ಟ್ ನಾವು ಬಂದೀನಿ ಸೀರಿ ಮೊಳಕಾಲ್ನಾಗ ಯಾತಕ ಉಡಬಾಕು ಮಕ್ಕಮಲ್ ಟೋಪಿ ನಮ್ಮ ತಲೆ ಮೇಲೆ ಯಾತಕ ಇಡಬೇಕು ಸಿಂಗಲ್ ಆಗಿ ಸಿಕ್ರ ಹೇಳ್ತೀನಿ ಒಪ್ಪು ಮಾಡೇನಿ ಇನ್ನಲ್ಲೋ ಚದರ ಸೀಮಿಯಾಗಿಲ್ಲ ತೂ ಏನೈತಿಯಾಗಿ ಹತ್ರ ಬ್ಯೂಟಿ ಸೈಡ್ನಿಂದ ತೇಟಿಸಿದ್ದೇವಿ ನಾವು ಚಕ್ಕಿ ಹಾಕ ಕಲ್ತಾಗಿಂದ ಪ್ರೀತಿ ಮಾಡೇವಿ ನೀವು ಬಂದಿರಂತ ನೀ ಎತ್ತು ಸ್ವಲ್ಪ ಸೈಡ್ಗೈತೀವಿ ಇರ್ಲಿಪ್ಪ ಬಸಣ್ಣಿಪ್ಪ ಬಜಾರು ನಮ್ದ ಇವತ್ತು ಬಸಣ್ಣಿಪ್ಪ 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 ಇದು ಎಂಜಾಯ್ಮೆಂಟ್ ಅಂದರೆ ಕೂತ್ಕೊಂಡು ಎಂಜಾಯ್ ಮಾಡ್ಬೋದು ಮಲಗ್ಕೊಂಡು ಎಂಜಾಯ್ ಮಾಡೋಕ್ಕಾಗಲ್ಲ ಅಂತ ಹೇಳಕ್ ಬಂದೆ. ಹಾಂ ಅದೇ ಎಲ್ಲಿ ಮುಂದಕ್ಕೆ ಏನು ಮುಂದಕ್ಕೆ ಹೇಳ್ತಾರೋ ಅಂತ. ಏ ಹುಡುಗರು ಎಂಜಾಯ್ ಮಾಡಿದ್ರು ಬಸಣ್ಣಿನ ಕರ್ಸಾಯ್ತು. ಈಗ ನೆಕ್ಸ್ಟ್ ನಮ್ಮ ಹರಿ ಸರ್ ಹೇಳ್ತಾರೆ. ಸರ್ ನೆಕ್ಸ್ಟ್ ಯಾರು ಬರ್ತಿದ್ದಾರೆ ಸರ್? ಯಾವುದು ಯಾವುದು ಏನು ಕರೆಕ್ಟಾಗಿ ಹೇಳಿ. ಆರಾಮ್ಸ್ ಆರಾಮ್ಸ್ ಇರ್ರಿ ಇರ್ರಿ ಶಾಂತಿ ಶಾಂತಿ. ಬಸವಣ್ಣಿ ಬಂದಾಯ್ತು ಈಗ ಶಾಂತಿ ಬಂದಿದ್ದಾರೆ. ಏನು ಅಪ್ಪು ಸಾಂಗ ಅಷ್ಟೇ ನಮಗ್ ಗೊತ್ತಾಯ್ತು. ಓಕೆ ಅಷ್ಟೇ ತಾನೇ ಎಲ್ಲ ಸ್ಟಾರ್ಸ್ಗಳದ್ದು ಒಂದು ರೌಂಡ್ ಹಂಗೆ ಝಲಕ್ ಹಾಕೊಂಡ್ ಬರ್ತೀವಿ. ಈಗ ಒಂದು ಬ್ಯೂಟಿಫುಲ್ ಸಾಂಗ್ಸ್ ಅನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದೀವಿ ಲವ್ ಮಾಡೋರು ಎಲ್ರಿಗೂ. ನಿಮ್ಮ ಮುಂದೆ ನಮ್ಮ ವಾಣಿ ಹರಿಕೃಷ್ಣ ಮ್ಯಾಮ್ ಅವರು ಅದ್ಭುತ ಸಿಂಗರ್. ಅವರು ಹಾಡಿದಂಥ ಎಲ್ಲ ಹಾಡುಗಳು ಎಲ್ಲರ ಮನಸ್ಸನ್ನು ಮುಟ್ಟಿದೆ ಅಂತ ಹೇಳ್ಬೋದು. ಸೊ ಈಗ ಅಂಥ ಅದ್ಭುತವಾದಂಥ ಹಾಡು ನಿಮ್ಮ ಮುಂದೆ. ನೋಡಿ ಅಪ್ಪ ಹುಡುಗರು ಎಷ್ಟೊಂದು ಜನ ಹಾಡಿರ್ತೀರ ಈ ಹಾಡು,
ನೀನೇ ಮೊದಲು ನೀನೇ ಕೊನೆ ಅಂತ ಅಲ್ವಾ? ಇಲ್ವಾ? ಇರ್ಲಿ ಕೇಳಿ, ಚೆನ್ನಾಗಿರುತ್ತೆ. ನೀನೇ ಮೊದಲು ನೀನೇ ಕೊನೆ, ಬೇರೆ ಯಾರು ಬೇಡ ನನಗೆ, ಉಸಿರು ಇರುವ ಕೊನೆಯವರೆಗೂ ಇರಲೇಬೇಕು ನನ್ನ ಜೊತೆಗೆ. ನನ್ನನ್ನು ಪ್ರೀತಿಸು ಒಂದು ಬಾರಿ, ನಿನ್ನೆಲ್ಲ ಪ್ರೀತಿಯ ನನಗೆ ತೋರಿ. ಆ ಏಳು ಜನ್ಮದ ಪ್ರೀತಿಗೆ ಇದು ಮೊದಲ ದಿವಸ. ನೀನೇ ಮೊದಲು ನೀನೇ ಕೊನೆ, ಬೇರೆ ಯಾರು ಬೇಡ ನನಗೆ, ಮನೆಗೆ ಕಾದಿರಲಿ ನನಗೆಂದು ಅಂಬಾರಿ ಮೆರವಣಿಗೆ. ನಿನ್ನಿಂದಲೇ 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 ಎಲ್ಲ ನಿನ್ನಿಂದಲೇ. ಆ ಏಳು ಜನ್ಮದ ಪ್ರೀತಿಗೆ ಇದು ಮೊದಲ ದಿವಸ. ಯಾಕೋ ನೀ ಬೇರೆ ಯಾಕ್ರೋ ಕುತ್ಕೊಂಡ್ಬಿಡಿದೀರ? ಓಕೆ, ನಮ್ ಸಂತು ಎಂಟ್ರಿ ಕೊಟ್ಮೇಲೆ ಒಂದು ಕಡಕ್ ಸಾಂಗ್ ಇರುತ್ತೆ ಅಂತ ಗೊತ್ತು. ಯಾಕೋ ನನ್ಗೆ ತ್ರಾಸ ಆಗ್ತಾ ಇದೆ. ನೀವ್ ಯಾರು ಚಪ್ಪಾಳೆ ಹೊಡಿತಿಲ್ಲ, ಶಿಲ್ಲೆ ಹೊಡಿತಿಲ್ಲ ಅಂತ ತ್ರಾಸ ಆಗತ್ತಿ. ಈಗ ನಂಗೆ ತ್ರಾಸ ಆಗ್ಬೇಕಾ? ಅದನ್ನ ನೀವ್ ಕಡಿಮೆ ಮಾಡ್ತೀರಾ ನೋಡಿ, ಯೋಚನೆ ಮಾಡಿ. ಕಮಾನ್ ಬಾಲೆ ಜೋರಾದ ಚಪ್ಪಾಳೆ ತ್ರಾಸ ಆಗತ್ತಿಗೆ. The most famous singer ನಮ್ಮ ಇಂದು ನಾಗರಾಜ್ ಅವರಿದ್ದಾರೆ. ಸೊ ಅವರು ಈ ಹಾಡನ್ನ ಹಾಡ್ತಾ ಇದ್ರೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ. ಓಕೆ, ಆ್ಯಂಡ್ ನಮ್ಮ ಅಫ್ಕೋರ್ಸ್ ನಮ್ಮ ಸಂತು ವೆಂಕಿ ಅವರು ಈ ಹಾಡಿನ ಹಾಡ್ತಾ ಜೊತೆಗೆ ಸೂಪರ್ ಆಗಿ ನಿಮ್ಮೆಲ್ಲರನ್ನ ರಂಜಿಸ್ತಾರೆ. ರೆಡಿ ಇದ್ದೀರಾ ಅಲ್ವಾ? ಇವಾಗ ಏನು ಸಂತು ಅವರು ಏನ್ ಚಪ್ಪಾಳೆ ಹೊಡಿಬೇಕಾ? ಎಲ್ಲ ಮಲಗಿದ್ದಾರೆ. ಏನ್ ಅನ್ಕೊಂಡಿದ್ದೀರಾ ನೋಡಿ, ನಿಮ್ ಚಪ್ಪಾಳೆ ಬಂದ್ರೆ ನಮ್ಮ ಹಾಡಿಗೆ ಒಂದ್ ಕಳೆ ಬರುತ್ತೆ. ಇಡೀ ಹಾಡಿಗೆ ಈ ಎನರ್ಜಿ ಹೇಗೆ ಇರುತ್ತಾ? ಕಮ್ ಆನ್, ನಮ್ಮ ಹಂಪಿ ಸುಮ್ನೆ ನಾ ನಮ್ ಜನ ಬರ್ಲೆ ಹಂಪಿ. ಕಿರ್ಚಿ ಕಿರ್ಚಿ ನನ್ ವಾಯ್ಸ್ ಹೋಗ್ತಾ ಇದೆ, ನೀವಂತೂ ಕಿರಿಸ್ತಿಲ್ಲ. ಓಕೆ, ವೆರಿ ಗುಡ್.
ಬಟ್ ಆದ್ರೂ ಸ್ವಲ್ಪ ಅವಾಗ ಅವಾಗ ಚಪ್ಪಾಳೆ ಶಿಳ್ಳೆ ಸೌಂಡ್ ಬರ್ತಾ ಇರ್ಲಿ. ಚಪ್ಪಾಳೆ ಬರ್ಲಿ, ಕಮ್ ಆನ್. ಧಾರವಾಡ ಜಿಗಿ ಮಾತು ಬ್ಯಾಡ, ಮೊದಲ ತಲೆ ಕೇಳ್ತೈತಿ ಹಂಗನ ಬ್ಯಾಡ, ಇಟೀಟ ಹುಚ್ಚು ಹಿಡಿಸದ ಮಗನ ಪೂರ್ತಿ ಹಿಡಿಸಾಕ ಆಗರ ನಗು ಬಿಡಪ್ಪ, ಕೆನಿಯ ಪಚ್ಚಿ ಬಿಡಪ್ಪ, ಇಲ್ಲ ತ್ರಾಸ ಕತ್ತಿ ಜೀವಕ್ಕೆ ತ್ರಾಸ ಕತ್ತಿ, ಯಾಕತ್ತೆ ಮಾಧ್ಯಮಕ್ಕೂ ನಿಂದೈತಿ. ಇಳಿ ಸಂಜಿಗೆ ಗಂಡಸರೊಳ್ಳೆತನ ಹೆಚ್ಚಿಗೆ ಇರಬೇಕು, ಕೆಟ್ಟರು ಕಡಿಮೆ ಕಡಬೇಕು, ನಮ್ಮ ನಾಚಿಕೆ ಎಲ್ರಪ್ಪ ಬೆಲೆಯಾಯ್ತಿ, ಗಂಡಸರ ಗುಟ್ಟಿ ಬಾಯಿ ಮುಚ್ಚಿಕೊಂಡಿರಬೇಕು, ಅರೆ ಹದ ಗೆಟ್ರ ಸಮಸಮುಖ ಬೇಜಾರ ಬೇಜಾರ, ಮರತು ಮೈ ಮುಟ್ಟ ಹೋಗ್ಲಿ ತಗ ಹೆಂಗಾರ ಹೆಂಗಾರ, ಒಂದರ ಹೆಚ್ಚೆ ಮುಂದಕಗಿಡನೆ ವಯಸ್ಸು ಮೇರೆ ಬೆಳೆದಾಡಿ ಮೂಡಾದೊಳಗ, ನಂಗರ ಮೈ ನಡಕ ಹಂಗರ ಕೈ ಹಿಡ್ಕ, ಇಲ್ಲ ದ್ರಾಸ ಕತ್ತಿ ಜೀವಕ ದ್ರಾಸ ಕತ್ತಿ, ಯಾಗ ಕತ್ತಿ ದ್ರಾಸ ಯಾಗ ಕತ್ತಿ, ಇಲ್ಲ ಹುಡುಗಿರ ಎಷ್ಟು ಜನ ಇದ್ದೀರಾ, ಕಮ ಕಾಣಿಸ್ತಾ ಇದೆಯಾ, ನೋಡ ಯಾರಿಗೆ ಎನರ್ಜಿ ಜಾಸ್ತಿ ಇದೆ ಅಂತ ಚಪ್ಪಾಳೆ ಬರ್ಬೇಕೀಗ, ಕಮ ಹದಿನೆಂಟರ ಕ್ವಾಲಿಟಿ ಕನಸೊಂದು ಹಿಡ್ಕಂಡಿನಿ ತಡುದು ಅಗದಿ ಹತ್ತರ ಬರ್ಬ್ಯಾಡ, ನಿನ್ನ ಅಂದದ ಬೆಂಕಿಗೆ ಮೈ ಮನಸ್ಸು ಸುಟ್ಟುಕೊಂಡವು ನಮ್ಮದು ಇನ್ನೂ ಹೆಚ್ಚಿಗೆ ಸುಡಬ್ಯಾಡ, ಮಳೆ ಬಂದಾಗ ಬಿತ್ತಬೇಕು ಇಲ್ಲಿ ಕೇಳ ಇಲ್ಲಿ ಕೇಳ, ಕನೆ ಬಂದಾಗ ಕಟ್ಟಬೇಕು ಇಲ್ಲಿ ಕೇಳ ಇಲ್ಲಿ ಕೇಳ, ಜೇನು ತುಟಿಯಾಗ ಆಯ್ತಾರ ಟೇಸ್ಟ್ ನೋಡಾಕ ಹೇಳಬೇಕ ನನಗ, ನನ್ನಲ್ಲಿ ನಿನ್ನ ಕಳಕ ನಿನ್ನ ನೀರ ಬಡಕ, ಎಲ್ಲ ತ್ರಾಸ ಕತ್ತಿ ನಿಂಗೂ ತ್ರಾಸ ಕತ್ತಿ, ಬಾಳಾಗೈತಿ ಆಲ್ರೆಡಿ ಬಾಳಾಗೈತಿ, ಯಾಕ ಹುಡುಗ ಮೈಯಾಗ ಹಾಂಗೈತಿ, ಎಷ್ಟು ಜನ ತ್ರಾಸ ಆಯ್ತು ಇಲ್ಲಿ, ನಮಗಂತೂ ನಿಮ್ಮ ನೋಡ್ತಿದ್ರೆ ತ್ರಾಸ ಆಗದೇ ಇಲ್ಲ, ಜಸ್ಟ್ ಒಂದ್ಸಲ ಹಾಡ್ತೀರಾ, ತ್ರಾಸ ಕತ್ತಿ ಜೀವಕ ತ್ರಾಸ ಕತ್ತಿ, ಒನ್ ಟೂ ತ್ರೀ ಫೋರ್ ಈ ಕಡೆ, ತ್ರಾಸ ಕತ್ತಿ ಜೀವಕ ತ್ರಾಸ ಕತ್ತಿ, ಸೂಪರ್ ನಿಮ್ಮ ಎನರ್ಜಿ ನಮ್ಮ ಇಡೀ ಶೋ ಕೊನೆ ತನಕ ಹೀಗೆ ಇರಲಿ, ಥ್ಯಾಂಕ್ ಯು. ಓಕೆ, ತ್ರಾಸ ಆಗಿದ್ದಂಥ ನಮ್ಮೆಲ್ಲ ಹುಡುಗರಿಗೂ ಒಂದು ಒಳ್ಳೆಯ ಹಾಡು ಸಿಕ್ತು. ಈಗ ಬಸಣ್ಣಿ ಬಂದು ಹೋದ್ರು, ಈಗ ಪುಷ್ಪಾವತಿನ ಕರೆಸಿದ್ರೆ ಆಯ್ತು. ಹಂಗಂದ್ರೆ ಈ ಕಡೆಯಿಂದ ಮಾತ್ರ ಸೌಂಡ್ ಬರ್ತಾ ಇದೆ, ನಮ್ಮ ಹುಡುಗರು ಈ ಕಡೆಯಿಂದ ಇವಾಗ ಕಿರಿಸ್ತಾರೆ ನೋಡೋಣ. ಹುಡುಗರ ಕಮಾನ್, ಏಯ್ ಸೂಪರ್ ಮಾ ಸೂಪರ್. ಅದೇ ಟೈಮ್ ಆಗ್ತಾ 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 ನೀವಿಂಗೆ ಜಾಸ್ತಿ ಎನರ್ಜಿ ಬರುತ್ತಾ. ಎನಿವೇ ಪುಷ್ಪಾವತಿ ಬರ್ತಾ ಇದ್ರೆ ಎಂಜಾಯ್ ಮಾಡಿ. ರೆಡಿ ಟೀಮ್, ರೆಡಿ ತಾರಕ್ ಮಾಸ್ಟರ್ ಟೀಮ್ ರೆಡಿ. ಚೆಕ್ 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 ಚೆಕ್.
ತಾರಕ್ ಮಾಸ್ಟರ್ ಟೀಮ್ ರೆಡಿ. ಅದೇ ರೆಡಿನಾ? ಅದೇ ರೆಡಿ. 1 2 3 4. ಗಾಡಿ ಹತ್ತೆ ಬಂತೊಂದು ಕಲಾಕೃತಿ ಸರ್ವಾಂಗ ನರಮೈತೆ ಸೌಂದರ್ಯ ಗರಮೈತೆ ಐ ಕ್ಲಾಸು ಹಂಸ ನಡಿಗೆ ಹಲ್ಲಂಡೆ ವಂಶ ಬೆಡಗಿ ಸುತ್ತಳದಿ ಮನಸ್ಸು ಗಡಿಗೆ ಸವಿನಂತಿ ಕೇಳ ಹುಡುಗಿ ಸೊಂಟ ಸುಭಗ ಯಾಗ ಬಿಡುತ್ತಿ ಯಾಗ ಬಿಡುತ್ತಿ ಶೇಕಿಟ್ ಪುಷ್ಪವದೆ ಶೇಕಿಟ್ ಪುಷ್ಪವದೆ ಪುಷ್ಪವದೆ ನಿಮ್ಮನ್ನ ನೋಡಕ ಬಂದಲೇ ಬಾಬಾ ನನ್ನ ಶಿಷ್ಟರು ಮಾತಾಡ್ತಾರೆ ಅದ್ಯಾಕ ನಿಂತ ಬಂದ್ರೆ ಗಿಫ್ಟ್ ಕೊಡ್ರೆ ಒಂದ ಸರದೆ ಒಂದ ಸರದೆ ಜಾಕೆಟ್ ಪುಷ್ಪವದೆ ಜಾಕೆಟ್ ಪುಷ್ಪವದೆ ಜಾಕೆಟ್ ಪುಷ್ಪವದೆ ಸಾಧು ಸರ್ ಆನ್ ಸ್ಟೇಜ್ ಪ್ಲೀಸ್. ಸಾಧು ಸರ್ ಅವರು ಸ್ಟೇಜ್ ಮೇಲೆ ಬರಬೇಕು. ಈಗ
ತಿತ್ತಿಲಿ ತಿತ್ತಿಲಿ ಹಾಡ್ಬಿಡೋಣ. ಸರಿ, ಹಾಗಿದ್ರೆ ಈಗ ತಿತ್ತಿಲಿ ತಿತ್ತಿಲಿ ಹಾಡಿನ ಮುಖಾಂತರ ಕಾರ್ಯಕ್ರಮ ಇನ್ನೇನು ಸ್ವಲ್ಪ ಹೊತ್ತಿರುತ್ತಷ್ಟೇ. ಎಸ್, ಲಾಸ್ಟ್ ಒಂದು ತಿತ್ತಿಲಿ ತಿತ್ತಿಲಿ ಹಾಡು ಸರ್. ಓಕೆ, ನಾವು ಎಲ್ಲ ಕಲಾವಿದ್ರು ನಮ್ಮ ಸ್ಟಾರ್ಸು, ನಮ್ಮ ಕಲಾವಿದರು ಅಂತ ಭಾವಿಸ್ತೀವಿ. ಸೊ ಹೀಗಾಗಿ ಅದಕ್ಕೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರುವಂಥ ಎಲ್ಲ ಕಲಾವಿದರು ನಮ್ಮವರು ಅಂತ ಅನಿಸುತ್ತೆ. ಸೊ ಎನಿವೇ, ಇವತ್ತು ಬಹಳ ಖುಷಿಯಾಯಿತು ನಿಮ್ಮೆಲ್ಲರನ್ನ ಭೇಟಿ ಮಾಡಿ. ಹಾಗಂತ ಈಗ ಕೊನೆಯದಾಗಿ ಇವ್ರನ್ನ ನಾವು ನೆನೆಸ್ಕೊಳ್ಳಿಲ್ಲ ಅಂತಂದರೆ ಈ ಕಾರ್ಯಕ್ರಮ ಮುಕ್ತಾಯ ಆಗೋದ್ರಲ್ಲಿ ಅರ್ಥ ಇಲ್ಲ ಅನಿಸುತ್ತೆ. ಸೊ ಹೀಗಾಗಿ ನಮ್ಮ ಅಪ್ಪು ಸರ್ ಫ್ಯಾನ್ಸ್ ಎಲ್ರಿಗೂ ಈಗ ನೀವು ಫೋನ್ ಟಾರ್ಚ್ ಆನ್ ಮಾಡಲೇಬೇಕು. ಬೊಂಬೆ ಹೇಳುತ್ತೈತೆ, ಈ ಹಾಡನ್ನ ಹಾಡೋದ್ರ ಮುಖಾಂತರ ಈ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಬರ್ಲಿ, ನಿಮ್ಮೆಲ್ಲರ ಪ್ರೀತಿ, ಫೋನ್ ಟಾರ್ಚ್ ಆನ್ ಮಾಡಿ, ಕಮಾನ್. ಅಪ್ಪು ಸರ್ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಗೊತ್ತಾಗುತ್ತೆ. ಹಿಂದೆ ಹಿಂದೆ ಕಾಣಿಸ್ತಿದೆ, ಕಾಣಿಸ್ತಿದೆ, ಅಲ್ಲಿ ಹಿಂದೆಗಡೆ ಕಾಣಿಸ್ತಿದೆ. ಕಮಾನ್, ನಾವ್ ರೆಡಿ, ಹಿಯರ್ ವಿ ಗೋ. ಬೊಂಬೆ ಹೇಳುತ್ತೈತೆ, ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ, ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮರಗಳ ಇಂದು. ಆರಾಧಿಸುರ ಆರಾಧಿಸುರ ಜಗತ್ತನ್ನು ಆಡಿಸಿಯೇ ನೋಡು, ಬೀಳಿಸಿಯೇ ನೋಡು, ಎಂದು ಸೋಲದು ಸೋತು ತಲೆಯವಾಗದು. ಒಮ್ಮೆ ಹೇಳುತ್ತೈತೆ, ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಅರಮನೆಯಾಗಲಿ ಆಟವನಿಲ್ಲದು ಎಂದು ಆಟ ನಿಲ್ಲದು. ಹಿರಿಯರ ಇರಲಿ ಕಿರಿಯರ ಬರಲಿ ಭೇದವೆ ತೋರದು ಎಂದು ಭೇದ ತೋರದು. ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈ ಇಲ್ಲದು ಪ್ರೀತಿ ಹೊರಟಿರುವ ಜೊತೆಗಿರು ನೀನು ಅಪ್ಪನ ಹಾಗೆ ಹಣ್ಣೆಲೆ ಕಾಯೋ ವಿನಯದಿ ಹೀಗೆ. ನಿನ್ನನ್ನು ಪಡೆದ ನಾವು ಪುನೀತ ಮಾಡು ನಗು ನಗುತ. ಬೊಂಬೆ ಹೇಳುತ್ತೈತೆ, ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ದೀಪವೇ ಇದು
ಯೇಸುವಾತನ ಕರುಣೆಯ ಮೇಲೆ ನಮ್ಮ ಪಾದವು ಸಮಯದ ಸೂತ್ರ ಮರಣದು ಒಂದು ಮುದ್ದಿನ ಕಥೆಯ ಹೇಳಿದು ಈ ಬೊಂಬೆ ಆ ಕಥೆಯಲ್ಲಿದ್ದ ರಾಜನಂತೆ ನೀನು ಬಂದೆ ಯೋಗವು ಒಮ್ಮೆ ಬರುವುದು ನಮಗೆ ಯೋಗ್ಯತೆ ಒಂದೇ ಉಳಿಯುವುದು ಕೊನೆಗೆ ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನೊಬ್ಬ ಈ ರಾಜನೊಬ್ಬ ಆಡಿಸಿಯೇ ನೋಡು ಬೇಡಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ರಾಜಕುಮಾರ ಥ್ಯಾಂಕ್ ಯು ಹಂಪಿ ಆ ಪರಮಾತ್ಮನನ್ನ ನೆನೀತಾ ಈ ನಮ್ಮ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ ಬಹಳ ಖುಷಿ ಆಯಿತು ನಿಮ್ಮೆಲ್ಲರನ್ನ ಭೇಟಿ ಮಾಡಿ ಇಷ್ಟು ಪ್ರೀತಿ ಸಂತೋಷ ಇಷ್ಟೊಂದು ಚಪ್ಪಾಳೆ ಶಿಲ್ಲೆಗಳನ್ನು ನೀವು ನಮಗಾಗಿ ನೀಡಿದ್ದೀರಿ ತುಂಬ ಹೃದಯದ ಧನ್ಯವಾದಗಳು ಈ ಪ್ರೀತಿಗೆ ನಾವು ಎಂದೆಂದಿಗೂ ಚಿರಋಣಿಯಾಗಿರ್ತೀವಿ ಅಂತ ಹೇಳ್ತಾ ನಾನು ಮಾತ್ರ ಅಲ್ಲ ಈ ವೇದಿಕೆಯನ್ನು ಅಲಂಕರಿಸಿದಂಥ ಪ್ರತಿಯೊಂದು ಕಲಾವಿದರು ಎಂದೆಂದಿಗೂ ನಿಮ್ಮೆಲ್ಲರಿಗೂ ಚಿರಋಣಿಯಾಗಿರ್ತೀವಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ತುಂಬ ಹೃದಯದ ಧನ್ಯವಾದಗಳು ಈಗ ವೇದಿಕೆ ಮೇಲೆ ನಾನು ಶ್ರೀಯುತ ಅನುರಾಧ ಮೇಡಮ್ ಅವ್ರನ್ನ ಬರ್ಮಾಡ್ಕೊಳ್ತೀನಿ ಎಡಿಸಿ ಆಗಿರುವಂತ ಶ್ರೀಯುತ ಅನುರಾಧ ಮೇಡಮ್ ಅವರು ವೇದಿಕೆ ಮೇಲೆ ಬರಬೇಕು ಈ ನಮ್ಮ ಕಲಾವಿದರಿಗೆ ಸನ್ಮಾನವನ್ನು ಮಾಡೋಣ ಶ್ರೀಯುತ ಅನುರಾಧ ಮೇಡಮ್ ಅವರು ವೇದಿಕೆ ಮೇಲೆ ಇಷ್ಟೊತ್ತು ನಮ್ಮೆಲ್ಲರನ್ನ ರಂಜಿದಂತ ನಮ್ಮೆಲ್ಲರ ಪ್ರೀತಿಯ ದ ಮೋಸ್ಟ್ ಸೆನ್ಸೇಷನಲ್ ಮ್ಯೂಸಿಕ್ ಡಿರೆಕ್ಟರ್ ಹರಿಕೃಷ್ಣ ಸರ್ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ತುಂಬ ಚೆನ್ನಾಗಿತ್ತು ಕಾರ್ಯಕ್ರಮ ಒಂದು ಅದ್ಭುತವಾಗಿ ಮುಗೀತು ಅಂತ ಹೇಳ್ಬೋದು ಜೊತೆಗೆ ಎಲ್ಲ ನಮ್ಮ ಗಾಯಕರಿಗೂ ತುಂಬ ಹೃದಯದ ಧನ್ಯವಾದಗಳು ಮೊದಲನೇದಾಗಿ ನಮ್ಮ ಹೇಮಂತ್ ಸರ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ವಾಣಿ ಮ್ಯಾಮ್ಗೆ ಆ್ಯಂಡ್ ನಮ್ಮ ಇಂದು ನಾಗರಾಜ್ ಅವ್ರಿಗೆ ಆ್ಯಂಡ್ ನಮ್ಮ ಸಂಗೀತ ಅವ್ರಿಗೆ ಜೊತೆಗೆ ನಮ್ಮ ಸಂತೋಷ್ ವೆಂಕಿ ಅವರು ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ಈ ನಮ್ಮ ವೇದಿಕೆಯಲ್ಲಿ ನಮ್ಮೆಲ್ಲರನ್ನ ರಂಜಿಸೋದಕ್ಕೆ ಥ್ಯಾಂಕ್ ಯು ಸೋ ಸೋ ಮಚ್ ಜೊತೆಗೆ ನಮ್ಮೆಲ್ಲ ಕಲಾವಿದರಿಗೆ ಇಂಥ ಒಂದು ಅದ್ಭುತವಾದಂಥ ಅವಕಾಶವನ್ನು ಮಾಡಿಕೊಟ್ಟಂಥ ನಮ್ಮೆಲ್ಲರ ಪ್ರೀತಿಯ ಸಾಧು ಕೋಕಿಲ ಸರ್ ಅವ್ರಿಗೂ ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಯಾಕಂದರೆ ಅವರು ಪ್ರತಿಯೊಬ್ಬರೂ ಇಲ್ಲಿ ಕರೆಸಿ ಪ್ರತಿಯೊಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಜೊತೆಗೆ ನಮ್ಮ ಡಿ ಸಿ ಸಾಹೇಬ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಯಾಕೆ ಅಂತಂದರೆ ಇಲ್ಲಿ ಈ ವೇದಿಕೆಯನ್ನು ಅಲಂಕರಿಸಬೇಕಾಗಿರೋದು ಎಲ್ಲ ನಮ್ಮ ಕನ್ನಡಿಗರೇ ಆಗಿರಬೇಕು ನಮ್ಮವರೇ ಆಗಿರಬೇಕು ಅಂತ ಹೇಳಿದ್ರು ಸೊ ಬಹಳ ಖುಷಿಯನ್ನು ತಂದುಕೊಟ್ಟಿದೆ ಥ್ಯಾಂಕ್ ಯು ಸರ್ ಇನ್ನಷ್ಟು ದೇವರು ನಿಮಗೆ ಹೆಚ್ಚಾಗಿ ಶಕ್ತಿಯನ್ನು ಕೊಡಲಿ ಜೊತೆಗೆ ನಮ್ಮ ಪೊಲೀಸ್ ಇಲಾಖೆಯ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಬಹುಶಃ ಧನ್ಯವಾದಗಳು ಅಂತ ಹೇಳಿದ್ರೆ ಬಹಳ ಚಿಕ್ಕ ಪದ ಆಗುತ್ತೆ ಸೊ ನೀವಿವತ್ತು ಇಲ್ಲಿ ನಮ್ಮನ್ನು ನೋಡ್ಕೊಂಡಿಲ್ಲ ಅಂದರೆ ಬಹುಶಃ ತುಂಬ ಕಷ್ಟ ಆಗ್ತಾ ಇತ್ತು ಥ್ಯಾಂಕ್ ಯು ಸೋ ಮಚ್ ಅಲ್ಲಿ ಪ್ರತಿ ಮೂಲೆಯಲ್ಲೂ ಯಾರೆಲ್ಲ ಪೊಲೀಸ್ನವ್ರು ನಿಂತಿದ್ದಾರೆ ನಮ್ಮ ಕಡೆಯಿಂದ ಬರಲಿ ಒಂದು ದೊಡ್ಡ ಸಲ್ಯೂಟ್ ಥ್ಯಾಂಕ್ ಯು ಸೋ ಮಚ್ ಶುಭವಾಗಲಿ ಎಲ್ರಿಗೂ ಒಳ್ಳೇದಾಗಲಿ ಒಳ್ಳೇದು ಮಾಡೋಣ ಒಳ್ಳೇದಾಗಬೇಕಷ್ಟೇ ಥ್ಯಾಂಕ್ ಯು